ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂತ ಅನೌನ್ಸ್ ಮಾಡಿದಾಗ ನಮ್ಮ ದೇಶದ ಹಲವಾರು ನಾಯಕರುಗಳು ತಮ್ಮ ಧೀರೋದಾತ್ತ ಹೋರಾಟದಿಂದ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆದರು. ಅದೇ ಫೋರ್ಸಲ್ಲಿ, ಅದೇ ಕಾನ್ಫಿಡೆನ್ಸಲ್ಲಿ ನಾವು ಈಗ ಈ ಅಘೋಷಿತ ತುರ್ತು ಪರಿಸ್ಥಿತಿ ಅಥವಾ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ವಿರುದ್ಧ ನಮ್ಮ ಧ್ವನಿ ಎತ್ತಬೇಕಾಗಿದೆ. ಅಂಬೇಡ್ಕರ್, ಭಗತ್ ಸಿಂಗ್, ನೇತಾಜಿ, ಗಾಂಧಿ ಇವ್ರನ್ನೆಲ್ಲ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅನ್ನೋದಾದರೆ ಅವರದ್ದೇ ರೀತಿ ದೇಶಪ್ರೇಮನ ನಿಮ್ಮ ಮೇಲೂ ಆವಾಹಿಸಿಕೊಂಡು ಮುಂದೆ ಬಂದು ಈ ದೇಶವನ್ನು ಕಾಪಾಡ್ಕೋಬೇಕಾಗಿದೆ. ಭಾರತದ ಡೆಮಾಕ್ರಸಿನ ಉಳಿಸ್ಕೊಳ್ಳೋದು ನಮ್ಮ ನಿಜವಾದ ಧರ್ಮ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಸ್ನೇಹಿತರೆ ನಮಸ್ಕಾರ. ಭಾರತದ ಅತ್ಯಂತ ಜನಪ್ರಿಯ ಯೂಟ್ಯೂಬರ್ ಆದಂಥ ಮತ್ತು ತನ್ನ ವಿಡಿಯೋಗಳ ಮೂಲಕ ಜನರಲ್ಲಿ ಎಚ್ಚರ ಮೂಡಿಸೋ ಮುಖ್ಯ ಕೆಲಸ ಮಾಡ್ತಿರೋ ಧ್ರುವ ರಾಠಿ ಬಗ್ಗೆ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅವರ ಪ್ರತಿಯೊಂದು ವಿಡಿಯೋಗಳನ್ನು ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಜನ ನೋಡ್ತಾರೆ ಮತ್ತು ಅನೇಕ ವಿಡಿಯೋಗಳು 1 ಕೋಟಿಗಿಂತ ಹೆಚ್ಚಿನ ಜನರನ್ನು ತಲುಪಿವೆ ಅನ್ನೋ ವಿಷಯ ಕೂಡ ನಿಮಗೆ ಗೊತ್ತಿರ್ತದೆ. ಅದರಲ್ಲೂ ಮೊನ್ನೆ ಧ್ರುವರಾಠಿಯವರು ನಮ್ಮ ದೇಶ ಡಿಕ್ಟೇಟರ್ಶಿಪ್ ಕಡೆ ಹೋಗ್ಬಿಟ್ಟಿದೆಯಾ ಅಂತ ಮಾಡಿದಂಥ ವಿಡಿಯೋ ಕೇವಲ 3 ದಿನದಲ್ಲಿ 2 ಕೋಟಿ ಜನಕ್ಕಿಂತ ಹೆಚ್ಚಿನ ಜನರನ್ನು ತಲುಪಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿದೆ. ಈ ಅತಿ ಮುಖ್ಯ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಂಥ 1000+ ಜನ ಕನ್ನಡಿಗರು ಈ ವಿಡಿಯೋ ಕನ್ನಡದಲ್ಲೂ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗಾಗಿ ಧ್ರುವರಾಠಿಯವರ ಈ ಅತಿ ಮುಖ್ಯ ವಿಡಿಯೋವನ್ನು ಕನ್ನಡದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಕನ್ನಡದ ಈ ವಿಡಿಯೋದಲ್ಲಿ ಕಂಟೆಂಟು ಧ್ರುವರಾಠಿಯವರ ವಿಡಿಯೋ ಕಂಟೆಂಟೇ ಇರುತ್ತೆ. 1-2 ಪಾಯಿಂಟ್ಗಳು ಮಾತ್ರ ಅಡಿಷನಲ್ ಆಗಿ ಆ್ಯಡ್ ಆಗಿದೆ ಮತ್ತು ಶೈಲಿ ಧ್ರುವರಾಠಿ ಶೈಲಿ ಇರಲ್ಲ, ಸಹಜವಾಗಿ ನನ್ನ ಶೈಲಿ ಇರುತ್ತೆ. ಇನ್ನು ಮುಂದೆ ಧ್ರುವರಾಠಿ, ನಮ್ಮ ದೇಶ ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇದೆಯಾ? 1 ತಿಂಗಳಿಂದ ಈ ಪ್ರಶ್ನೆನ ನಾನು ನಿಮ್ಮ ಹತ್ರ ಕೇಳಿದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಗಿತ್ತು, ಶಾಕಿಂಗ್ ಅನಿಸಿತ್ತು. ಆದರೆ ಯಾರು ನಿಜವಾದ ದೇಶಭಕ್ತರೋ, ಯಾರು ನಿಜವಾಗಿ ಈ ದೇಶದ ಬಗ್ಗೆ ಕಳಕಳಿ ಹೊಂದಿದ್ದಾರೋ ಅಂಥವ್ರಿಗೆ ಈ ಪ್ರಶ್ನೆ ಬಹಳ ಮುಖ್ಯ ಅನಿಸಿತ್ತು. ಕೆಲವರಿಗೆ ಒಂಚೂರು ಅನುಮಾನ ಅಥವಾ ಗೊಂದಲ, ವಾಸ್ತವದಲ್ಲಿ ಈಗ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಕೂಡ ಇತ್ತು. ಆದರೆ ಕಡೇ 1 ತಿಂಗಳಲ್ಲಿ ಈ ದೇಶದಲ್ಲಿ ಏನೇನಾಗೋಯ್ತೋ ಅದನ್ನು ಸರಿಯಾಗಿ ನೋಡಿಬಿಟ್ರೆ ಗ್ಯಾರಂಟಿಯಾಗಿ ನಿಮಗೆ ಈ ದೇಶದಲ್ಲಿ ಏನು ವಾಸ್ತವ ಇದೆ ಅಂತ ಅರ್ಥ ಆಗುತ್ತೆ ಅನ್ನೋದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಮತ್ತು ಈ ದೇಶ ಸರ್ವಾಧಿಕಾರದ ಕಡೆ ಹೋಗ್ತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡೋದು ಸಿಗುತ್ತೆ. ನೋಡಿ, ದೆಹಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹಣದ ಅಥವಾ ಬೇರೆ ಯಾವುದೇ ಥರದ ಸಾಕ್ಷಿ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ. ಇನ್ನು 3 ಜನರಲ್ಲಿ 2 ಎಲೆಕ್ಷನ್ ಕಮಿಷನರ್ಗಳನ್ನ ಪ್ರಧಾನಮಂತ್ರಿ ಮೋದಿ ಇಷ್ಟ ಹೇಗಿತ್ತೋ ಹಾಗೆ ಅಪಾಯಿಂಟ್ ಮಾಡಿದ್ದಾರೆ. ಇನ್ನು ಚುನಾವಣಾ ಬಾಂಡ್ ಅನ್ನು ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದ ಅತಿ ದೊಡ್ಡ ಹಗರಣ ಈಚೆ ಬಂದು 1 ತಿಂಗಳು ಕೂಡ ಆಗಿಲ್ಲ. ಈಗಾಗಲೇ ಅದು ಬಹುತೇಕ TV ಚಾನೆಲ್ಗಳಿಂದ, ಪೇಪರ್ಗಳಿಂದ ಮಾಯಾಗೋಗಿದೆ. ಇನ್ನೊಂದು ಕಡೆ ದೇಶದ ಅತಿ ದೊಡ್ಡ ಪಕ್ಷದ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಬ್ಯಾಂಕ್ ಖಾತೆನೇ ಫ್ರೀಸ್ ಮಾಡಿದ್ದಾರೆ ಅಂತ. ಮತ್ತು ಕಾಂಗ್ರೆಸ್ಗೆ ಹಣ ಇಲ್ಲದೆ ಚುನಾವಣಾ ಪ್ರಚಾರ ಮಾಡೋ ಕಷ್ಟ ಆಗೋ ಥರ ಆಗಿದೆ. ಮತ್ತು ಹಳೆ ಇನ್ಕಮ್ ಟ್ಯಾಕ್ಸ್ ಕೇಸ್ಗಳ ಹೆಸರಲ್ಲಿ ಈಗ ಕಾಂಗ್ರೆಸ್ಗೆ 1700 ಕೋಟಿಗಿಂತ ಹೆಚ್ಚಿನ ಹಣ ದಂಡ ಅಂತ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಮ್ಯುನಿಸ್ಟ್ ಪಾರ್ಟಿಗೂ ಕೂಡ 11 ಕೋಟಿ ರೂಪಾಯಿ ತೆರಿಗೆ ನೋಟಿಸ್ ನೀಡಿದ್ದಾರೆ ಅಂತ ವರದಿ ಬಂದಿದೆ. ಇನ್ನು ವಿರೋಧ ಪಕ್ಷದ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗೋದೇ ತಡ. ಅವ್ರ ಮನೆಗಳ ಮೇಲೆ, ಕಚೇರಿ ಮೇಲೆ ED ಅಥವಾ IT ದಾಳಿ ನಡೀತಾ ಇರೋ ಅಥವಾ ನೋಟಿಸ್ ಕೊಡ್ತಾ ಇರೋ ಸುದ್ದಿ ದೇಶದ ಬೇರೆ ಬೇರೆ ಕಡೆಗಳಿಂದ ಬರ್ತಾನೆ ಇದೆ. ಇನ್ನು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೋಕ್ ಕೂಡ ಬಿಡ್ತಿಲ್ಲ. ಮಾಧ್ಯಮಗಳು ಹಣ ಕೊಡ್ತೀವಿ ಅಂದರೂ ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕೆ ನಿರಾಕರಿಸ್ತಾ ಇವೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ನೀವೇ ದಯವಿಟ್ಟು ಯೋಚನೆ ಮಾಡಿ, ಏನಾಗ್ತಾ ಇದೆ ಈ ದೇಶದಲ್ಲಿ? ಈಗ ನಡೀತಾ ಇದೆಯಲ್ಲ, ಇದು ಡೆಮಾಕ್ರಸಿ ಒಳಗಡೆ ಚುನಾವಣೆ ನಡೆಯೋ ರೀತಿನ ಇದು? ನಮ್ಮ ದೇಶದ ಬಗ್ಗೆ ಪ್ರೀತಿ ಇರೋ ನಾವೆಲ್ಲ ಈ ದೇಶದ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಲೇಬೇಕಲ್ವ? ಇಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ಈಗಲೂ ಕೆಲವರು ಅಂದ್ಕೊಂಡಿದ್ದಾರೆ ಈ ದೇಶದಲ್ಲಿ ಡೆಮಾಕ್ರಸಿ ಇನ್ನೂ ಸೇಫ್ ಆಗಿದೆ ಅಂತ. ಮತ್ತೆ ಕೆಲವರು ಅಂದ್ಕೊಂಡಿದ್ದಾರೆ ಸರ್ವಾಧಿಕಾರನೇ ಈ ದೇಶಕ್ಕೆ ಒಳ್ಳೆಯದು ಅಂತ. ಈ ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ಗೊಂದಲಗಳಿಗೂ ಗ್ಯಾರಂಟಿಯಾಗಿ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನ ನಾವು ಮಾಡೋಣ. ಮೊದಲು ನಾವು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ, ಈ ವಿಷಯದಿಂದನೇ ಶುರು ಮಾಡೋಣ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಫಸ್ಟ್ ಟೈಮು ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಕೋರ್ಟಲ್ಲಿ ಯಾವುದೇ ಆರೋಪ ಸಾಬೀತಾಗದೇ ಇದ್ದರೂ ಕೂಡ ಈ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೂ ಮೊದಲು ಡೆಲ್ಲಿ ಎಜುಕೇಷನ್ ಮಿನಿಸ್ಟರ್ ಮನೀಷ್ ಸಿಸೋಡಿಯಾ, ಹೆಲ್ತ್ ಮಿನಿಸ್ಟರ್ ಸತ್ಯೇಂದ್ರ ಜೈನ್ ಇವರನ್ನ ಕೂಡ ಅರೆಸ್ಟ್ ಮಾಡಿದ್ರು. ಅವ್ರು ಈಗಲೂ ಜೈಲಲ್ಲೇ ಇದ್ದಾರೆ. ಮನೀಷ್ ಸಿಸೋಡಿಯಾ ಸುಮಾರು 1 ವರ್ಷದಿಂದ ಜೈಲಲ್ಲಿದ್ದಾರೆ, ಸತ್ಯೇಂದ್ರ ಜೈನು ಸುಮಾರು 2 ವರ್ಷದಿಂದ ಜೈಲಲ್ಲಿದ್ದಾರೆ. ಆದರೆ ಇವರಲ್ಲಿ ಯಾರ ಮೇಲಿನ ಆರೋಪ ಕೂಡ ಇಲ್ಲಿವರೆಗೆ ಕೋರ್ಟಲ್ಲಿ ಸಾಬೀತಾಗಿಲ್ಲ. ಆಮ್ ಆದ್ಮಿ ಪಾರ್ಟಿ MP ಸಂಜಯ್ ಸಿಂಗ್ ಅವ್ರನ್ನು ಕೂಡ 6 ತಿಂಗಳಿಂದ ಇದೇ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು. ಆದರೆ ಅವ್ರ ಮೇಲೆ ಯಾವುದೇ ಆರೋಪ ಪ್ರೂವ್ ಮಾಡಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಮೊನ್ನೆ ಅವ್ರಿಗೆ ಜಾಮೀನು ಕೊಟ್ಟಿದೆ. ಇನ್ನು ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್ ಇವ್ರ ಮೇಲೆಲ್ಲ ED ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಏನು ಆರೋಪ ಮಾಡಿದೆ ಅಂತಂದರೆ,
ಡೆಲ್ಲಿ ಅಬಕಾರಿ ನೀತಿಯಲ್ಲಿ, ಎಕ್ಸೈಸ್ ನೀತಿಯಲ್ಲಿ ಕೆಲವ್ರಿಗೆ ಲಾಭ ಮಾಡ್ಕೊಡೋಕ್ಕೋಸ್ಕರ 100 ಕೋಟಿ ರೂಪಾಯಿ ಲಂಚನ ಆಮ್ ಆದ್ಮಿ ಪಾರ್ಟಿಯ ಈ ಲೀಡರ್ಗಳು ತಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಡೆಲ್ಲಿ ಮಿನಿಸ್ಟರು, ಆಮ್ ಆದ್ಮಿ ಪಾರ್ಟಿಯ ಲೀಡರ್ ಇದಾರಲ್ಲ ಅತೀಶಿ, ಅವ್ರು ಹೇಳೋ ಪ್ರಕಾರ ಇಡಿ ಮತ್ತು CBI ಈ 2 ವರ್ಷಗಳಿಂದನೂ ಈ ಪ್ರಕರಣದ ತನಿಖೆ ನಡೆಸ್ತಾ ಇವೆ. 500ಕ್ಕೂ ಜಾಸ್ತಿ ರೈಡ್ ಮಾಡಿವೆ, 1000ಕ್ಕೂ ಹೆಚ್ಚು ವಿಟ್ನೆಸ್ಗಳನ್ನ ಚೆಕ್ ಮಾಡಿದ್ದಾರೆ. ಆದರೆ ಆಮ್ ಆದ್ಮಿ ಪಾರ್ಟಿ ಅಥವಾ ಲೀಡರ್ಗಳು ಹಗರಣ ಮಾಡಿದ್ದಾರೆ, ಹಣ ತಗೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆ ಆಗಲಿ, ದಾಖಲೆ ಆಗಲಿ ಇಡಿಗಾಗಲಿ CBIಗಾಗಲಿ ಸಿಕ್ಕಿಲ್ಲ ಅಂತ ಆಮ್ ಆದ್ಮಿ ಪಾರ್ಟಿ ಲೀಡರ್ ಅತೀಶಿ ಹೇಳಿದ್ದಾರೆ. ಇನ್ನು ಮನೀಶ್ ಶಿಶೋಡಿ ಅವರ ಲಾಯರು ಕೋರ್ಟಲ್ಲಿ ಕೂಡ ಇದೇ ಮಾತು ಹೇಳಿದ್ದಾರೆ. ಈ ಅಬಕಾರಿ ನೀತಿಯಲ್ಲಿ ಯಾವುದೇ ಹಗರಣ ಆಗಿಲ್ಲ, ಬದಲಾಗಿ ಈ ಅಬಕಾರಿ ನೀತಿಯಿಂದ ಸರ್ಕಾರಕ್ಕೆ ಅಬಕಾರಿ ತೆರಿಗೆಯಲ್ಲಿ ಲಾಭನೇ ಆಗಿದೆ. ಈ ಲಾಭದಲ್ಲಿ ಬಂದಂಥ ಹಣವನ್ನು ಶಾಲೆ ಕಾಲೇಜು ಅಭಿವೃದ್ಧಿಗೆ ಬಳಸಿದ್ದಾರೆ ಅಂತ ಲಾಯರು ಕೋರ್ಟ್ಗೆ ಹೇಳಿದ್ದಾರೆ. ಹೀಗಿದ್ರೂ ಕೂಡ, ಅಂದರೆ ಯಾವುದೇ ಪುರಾವೆ ಇಲ್ಲದಿದ್ದರೂ ಕೂಡ ಕೋರ್ಟು ಯಾಕೆ ಜಾಮೀನು ನೀಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆ ಕಾರಣ PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಅಂದರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ. ನಿಖರವಾಗಿ ಹೇಳೋದಾದರೆ 2018ರಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಈ PMLA ಕಾನೂನಲ್ಲಿ ಮಾಡಿರೋ ತಿದ್ದುಪಡಿನೇ ಇವ್ರು ಯಾರಿಗೂ ಜಾಮೀನು ಸಿಗದೇ ಇರೋಕ್ಕೆ ಮೂಲ ಕಾರಣ. ಈ ತಿದ್ದುಪಡಿ ಮೂಲಕ ಸರ್ಕಾರ ಏನು ಮಾಡ್ತು ಅಂದರೆ ಜಾಮೀನಿನ ಷರತ್ತನ್ನೇ ಬದಲಾಯಿಸ್ಬಿಡ್ತು. ಇದರಿಂದ ಏನಾಗಿದೆ ಅಂತಂದರೆ ಈ ಥರ ಆ್ಯಕ್ಟಲ್ಲಿ ಅರೆಸ್ಟ್ ಯಾರೇ ಆದರೂ ಅವ್ರಿಗೆ ಜಾಮೀನು ಸಿಗೋದೇ ಕಷ್ಟ ಆಗಿದೆ. ಉಳಿದೆಲ್ಲ ಕಾನೂನು ಏನು ಹೇಳ್ತವೆ, ನೀವು ಅಪರಾಧಿ ಅಂತ ಗ್ಯಾರಂಟಿ ಆಗೋವರೆಗೆ ನೀವು ನಿರಪರಾಧಿಗಳು, ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ, ಅಂದರೆ ಜಾಮೀನು ಪಡೆಯೋದು ನಿಮ್ಮ ಹಕ್ಕಾಗಿರುತ್ತೆ. ಆದರೆ ಹೊಸ PMLA ಪ್ರಕಾರ ನೀವು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನೀವು ಅಪರಾಧಿಗಳಾಗಿ ಇರ್ತೀರ. ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್, ಮೇಲ್ನೋಟಕ್ಕೆ ನಿಮ್ಮ ವಿರುದ್ಧ ಸಾಕ್ಷಿಗಳಿಲ್ಲ ಅಂತ ನೀವು ಪ್ರೂವ್ ಮಾಡೋವರೆಗೂ ನಿಮಗೆ ಬೇಲ್ ಸಿಗಲ್ಲ. ಈ ತಿದ್ದುಪಡಿ ಇಡಿಗೆ ಸಿಕ್ಕಾಬಟ್ಟೆ ಪವರ್ ಕೊಟ್ಟಿದೆ. ಇಡಿಯ ಈ ಪವರ್ ಬಗ್ಗೆನೆ ಅರೆಸ್ಟ್ ಆಗೋಕ್ಕೂ ಮುಂಚೆ ಕೇಜ್ರಿವಾಲ್ ಅವರೇ ಸ್ಪಷ್ಟವಾಗಿ ಮಾತಾಡಿದ್ರು. ಇಡಿಕೆ ಕೇಸಸ್ ಮೇ ಜಮಾನತ್ ಕ್ಯೂ ನೀ ಮಿಲ್ ರಹೀ ಲೋಗೋ ಕೋ, ಕಿಸಿ ಕೋ ನಹೀ ಮಿಲ್ ರಹೀ ಜಮಾನತ್ ಇಡಿಕೆ ಕೇಸ್ ಕೆ ಅಂದರ್ ಕ್ಯೂ ನೀ ಮಿಲ್ ರಹೀ? ಅಭಿ ತಕ್ ದೇಶ ಕಾ ಕಾನೂನ್ ಯೇ ಹೋತಾ ಥಾ, ಕ್ರಿಮಿನಲ್ ಲಾ ಯೇ ಹೋತಾ ಥಾ, ಯು ಆರ್ ಇನ್ನೋಸೆಂಟ್ ಟಿಲ್ ಪ್ರೂವ್ಡ್ ಗಿಲ್ಟಿ. ಅಗರ್ ಆಪ್ಕೆ ಊಪರ್ ಕೋಯಿ ಆರೋಪ ಲಗಾ, ಆಪ್ಕೆ ಊಪರ್ ಕೋಯಿ FIR ಹುಯಿ, ಆಪ್ಕೋ ಗಿರಫ್ತಾರ್ ಕರ್ತೆ ಥೆ, ಆಪ್ಸೆ ಪೂಛ್ತಾಛ್ ಕರ್ತೆ ಥೆ, ಔರ್ ಪೂಛ್ತಾಛ್ ಕೆ ಬಾದ್ 10-15 ದಿನ ಕೆ ಬಾದ್ ಆಪ್ಕೋ ಬೇಲ್ ಮಿಲ್ ಜಾತಿ ಥಿ, ಆಪ್ ಘರ್ ಆ ಜಾತೆ ಥೆ, ಫಿರ್ ಆಪ್ಕೆ ಊಪರ್ ಮುಕದ್ದಮಾ ಚಲ್ತಾ ಥಾ, ಮುಕದ್ದಮೆ ಮೇ ಅಗರ್ ಆಪ್ ದೋಷಿ ಪಾಯೆ ಜಾತೆ ಥೆ, ತಬ್ ಆಪ್ಕೋ ಸಜಾ ಹೋತಿ ಥಿ ಔರ್ ಆಪ್ ಜೇಲ್ ಜಾತೆ ಥೆ. ಅಬ್ ಯೇ ಪೂರಾ ಕಾನೂನ್ ಇನ್ಹೋನೆ ED ಮೇ ಪಲಟ್ ದಿಯಾ. ಅಬ್ ಇಸ್ಮೇ ಹೋ ಗ್ಯಾ ಯು ಆರ್ ಗಿಲ್ಟಿ ಟಿಲ್ ಪ್ರೂವ್ಡ್ ಇನ್ನೋಸೆಂಟ್, ಇಸ್ ಕಾನೂನ್ ಮೇ ಇನ್ಹೋನೆ ಲಿಖ ದಿಯಾ. ಇಸ್ ಕಾನೂನ್ ಮೇ ಇನ್ಹೋನೆ ಯೇ ಲಿಖಾ ಹೈ ಕಿ ಆಪ್ಕೆ ಊಪರ್ ಆರೋಪ ಲಗೇಗಾ, ಆಪ್ಕೆ ಊಪರ್ FIR ಹೋಗಿ, ಝೂಠಾ ಸಚ್ಚಾ ಜೋ ಮರ್ಜಿ ಆರೋಪ ಲಗಾ ದೇ, ಆಪ್ಕೋ ಗಿರಫ್ತಾರ್ ಕರ್ ಲಿಯಾ ಜಾಯೇಗಾ. ಔರ್ ಆಪ್ಕೋ ಬೇಲ್ ತಬ್ ತಕ್ ನೀ ಮಿಲೇಗಿ ಜಬ್ ತಕ್ ಆಪ್ಕಾ ಮುಕದ್ದಮಾ ಪೂರಾ ನೀ ಹೋ ಜಾತಾ ಔರ್ ಆಪ್ ಇನ್ನೋಸೆಂಟ್ ಪ್ರೂವ್ ನೀ ಹೋ ಜಾತೆ. ಆದರೆ ಫ್ರೆಂಡ್ಸ್, ವಿಷಯ ಇಷ್ಟು ಸಿಂಪಲ್ ಆಗಿಲ್ಲ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಹಿಂದೆ ಚುನಾವಣಾ ಬಾಂಡ್ ಹಗರಣ ಇದೆಯಲ್ಲ, ಅದರ ಕನೆಕ್ಷನ್ ಕೂಡ ಇದೆ. ED ಕೇಜ್ರಿವಾಲ್ ಅವ್ರನ್ನ 4 ಜನರ ಹೇಳಿಕೆ ಆಧಾರದಲ್ಲಿ ಅರೆಸ್ಟ್ ಮಾಡಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಯಾರು ಗೊತ್ತಾ, ಅರಬಿಂದೋ ಫಾರ್ಮಾ ಕಂಪನಿಯ ಮುಖ್ಯಸ್ಥ ಅಂದರೆ CEO ಶರತ್ ಚಂದ್ರ ರೆಡ್ಡಿ. 2022 ನವೆಂಬರ್ 9 ಈ ಕೇಸಲ್ಲಿ ED ಶರತ್ ರೆಡ್ಡಿಯನ್ನು ಕರೆಸಿ ವಿಚಾರಣೆ ನಡೆಸ್ತು. ಅವತ್ತು ಶರತ್ ರೆಡ್ಡಿ ಅರವಿಂದ್ ಕೇಜ್ರಿವಾಲ್ ಪರವಾಗಿನೇ ಹೇಳಿಕೆ ನೀಡಿದರು. ಅದಾದ ಮಾರನೇ ದಿನ ನವೆಂಬರ್ 10 ED ಏನು ಮಾಡ್ತು ಅಂದರೆ ಶರತ್ ರೆಡ್ಡಿನ ಅರೆಸ್ಟ್ ಮಾಡ್ತು. ಅದಾದ ಅಂದರೆ ಅರೆಸ್ಟ್ ಆದ 5 ದಿನಗಳಲ್ಲಿ ಶರತ್ ರೆಡ್ಡಿಯ ಅರಬಿಂದೋ ಫಾರ್ಮಾ ಕಂಪನಿ ಚುನಾವಣಾ ಬಾಂಡ್ ಮೂಲಕ BJPಗೆ 5 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿತ್ತು. ಇದು ಚುನಾವಣಾ ಆಯೋಗ ಬಿಡುಗಡೆ ಮಾಡ್ತಲ್ಲ ಮೊನ್ನೆ, ಆ ಡ್ಯಾಟಾಯಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ಡ್ಯಾಟಾ ಹೇಳಿ? ಅದೇ ಸುಪ್ರೀಂ ಕೋರ್ಟು ಬೈದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡುಗಳ ಯೂನಿಟ್ ನಂಬರ್ಗಳನ್ನ ಬಿಡುಗಡೆ ಮಾಡ್ತಲ್ಲ, ಆ ಡೇಟಾದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವತ್ತು ಅರೆಸ್ಟ್ ಆದ 5 ದಿನಗಳಲ್ಲಿ ಶರತ್ ರೆಡ್ಡಿಯ ಕಂಪನಿ ಚುನಾವಣಾ ಬಾಂಡ್ ಮೂಲಕ BJPಗೆ 5 ಕೋಟಿ ಡೊನೇಷನ್ ಕೊಟ್ಟಿದೆ ಅಂತ. ಈ ಶರತ್ ರೆಡ್ಡಿನ ಅರೆಸ್ಟ್ ಮಾಡಿದ್ಮೇಲೆ ಅವರು 6 ತಿಂಗಳು ಜೈಲಲ್ಲಿದ್ದರು. ಈ 6 ತಿಂಗಳ ಅವಧಿಯಲ್ಲಿ ಅವರು 9 ಸರಿ ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ 9 ಸಲ ಅವರು ಕೇಜ್ರಿವಾಲ್ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಾತನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೆ 2023 ಏಪ್ರಿಲ್ 25 ಶರತ್ ರೆಡ್ಡಿಯವರು ಕೇಜ್ರಿವಾಲ್ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ ಫಸ್ಟ್ ಟೈಮು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಕೇಜ್ರಿವಾಲ್ ವಿರುದ್ಧ ಹೇಳಿಕೆ ಕೊಟ್ಟ ಮೇಲೆ ED ಶರತ್ ರೆಡ್ಡಿಗೆ ಜಾಮೀನು ಕೊಡುತ್ತೆ.
ಇಲ್ಲಿ ಇನ್ನೂ ಒಂದು ಮುಖ್ಯ ವಿಷಯ ನಡೆಯುತ್ತೆ. ಏನು ಅಂತಂದರೆ, ಜಾಮೀನು ಕೊಟ್ಟ ಒಂದು ತಿಂಗಳಲ್ಲಿ ಅಂದರೆ 2023 ಜೂನ್ ತಿಂಗಳಲ್ಲಿ ಶರತ್ ರೆಡ್ಡಿ ಈ ಕೇಸಲ್ಲಿ ಇಡಿಯ ಪರವಾಗಿ ಅಪ್ರೂವರ್ ಆಗ್ತಾರೆ. ಹೀಗೆ ಅಪ್ರೂವರ್ ಆಗಿರ್ತಕ್ಕಂಥ ಶರತ್ ರೆಡ್ಡಿ ಹೇಳಿಕೆ ಆಧಾರದ ಮೇಲೇ ಇವತ್ತು ಕೇಜ್ರಿವಾಲ್ ಅವ್ರನ್ನ ಇಡಿ ಅರೆಸ್ಟ್ ಮಾಡಿರೋದು. ಇಷ್ಟಲ್ಲದೆ ಜಾಮೀನು ಕೊಟ್ಟ 6 ತಿಂಗಳಲ್ಲಿ ಶರತ್ ರೆಡ್ಡಿ ಅರಬಿಂದೋ ಫಾರ್ಮಾ ಕಂಪನಿ BJPಗೆ ಚುನಾವಣಾ ಬಾಂಡ್ ಮೂಲಕ ಮತ್ತೆ 25 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿದೆ. ನೀವು ಅರ್ಥ ಮಾಡ್ಕೊಳ್ಳಿ ಈಗ BJP ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಆಟ ಆಡ್ತಿದೆ ಅನ್ನೋದು. ಇದೇ ಕಾರಣಕ್ಕೆ ಕೇಜ್ರಿವಾಲ್ ಇಡಿ ಕಳಿಸಿದಂಥ ಎಲ್ಲ ಸಮನ್ಸ್ಗಳನ್ನೂ ಅಕ್ರಮ ಅಂತ ಕರೆದಿದ್ದು ಅಂತ ಈಗ ಅರ್ಥ ಆಗ್ತಾ ಇದೆ. ಇನ್ನು ಚುನಾವಣಾ ಬಾಂಡ್ ಡ್ಯಾಟಾನ ನಾವು ಚೆಕ್ ಮಾಡಿದ್ರೆ, ಶರತ್ ರೆಡ್ಡಿ ಅರಬಿಂದೋ ಫಾರ್ಮಾ ಕಂಪ್ನಿ ಇದೆಯಲ್ಲ, ಇವರು ಒಟ್ಟಾಗಿ 52 ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕ ಡೊನೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ 34 ಕೋಟಿ ರೂಪಾಯಿ BJPಗೆ ಕೊಟ್ಟಿದ್ದಾರೆ, 15 ಕೋಟಿ ರೂಪಾಯಿ BRS ಪಾರ್ಟಿ ಕೊಟ್ಟಿದ್ದಾರೆ, 2.5 ಕೋಟಿ ರೂಪಾಯಿ TDPಗೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಡೆಲ್ಲಿ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದಾರಲ್ಲ, ಮನಿ ಟ್ರೈಲ್ ಆಗಿದೆ ಅಂತ. ಈ ಮನಿ ಟ್ರೈಲ್ ಏನಿದೆ ಅದು ಆಮ್ ಆದ್ಮಿ ಪಾರ್ಟಿಗಲ್ಲ, ಬದಲಾಗಿ BJPಗೆ ಸೇರಿದ್ದು ಅಂತ ಆಮ್ ಆದ್ಮಿ ಪಾರ್ಟಿಯ ಲೀಡರ್ ಅತೀಶಿ ಹೇಳಿದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಈ ಕೇಜ್ರಿವಾಲ್ ಕೇಸ್ ನೋಡಿದ್ವಲ್ಲ, ಇದೇ ರೀತಿ ಸಿಸೋಡಿಯಾ, ಸತ್ಯೇಂದ್ರ ಜೈನು, ಸಂಜಯ್ ಸಿಂಗ್ ಈ ಮೂರೂ ಜನರ ಅರೆಸ್ಟ್ ಕೇಸ್ಗಳಲ್ಲೂ ನಿಮಗೆ ಇದೇ ರೀತಿ ಕ್ರೋನಾಲಜಿ ಕಾಣಿಸುತ್ತೆ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಬೇಕು. ಅದರಲ್ಲೂ ಸಂಜಯ್ ಸಿಂಗ್ ಅರೆಸ್ಟ್ ಕೇಸಲ್ಲಿ ಕೂಡ ಅಪ್ರೂವರ್ ಆಗಿದ್ದ ಒಬ್ಬ ವ್ಯಕ್ತಿ, ಅವರ ಹೆಸರೇನು ಅಂದರೆ ದಿನೇಶ್ ಅರೋರಾ. ಆತ ತನ್ನ ಮೊದಲ 9 ಹೇಳಿಕೆಗಳಲ್ಲಿ ಒಂದು ಸರಿ ಕೂಡ ಸಂಜಯ್ ಸಿಂಗ್ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ಆದರೆ ತಾನು ಅಪ್ರೂವರ್ ಆದಮೇಲೆ ಈ ಕೇಸ್ನಲ್ಲಿ 10ನೇ ಹೇಳಿಕೆಯಲ್ಲಿ ಸಂಜಯ್ ಸಿಂಗ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾನೆ. ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ಅರೆಸ್ಟ್ ಆಗಿ 6 ತಿಂಗಳಾದರೂ ಕೂಡ ED ಆಗಲಿ CBI ಆಗಲಿ ಸಂಜಯ್ ಸಿಂಗ್ ವಿರುದ್ಧ ಯಾವುದೇ ಸಾಕ್ಷಿ ಕೊಟ್ಟಿಲ್ಲ ಅನ್ನೋದನ್ನು ಗಮನಿಸಿ ಸುಪ್ರೀಂ ಕೋರ್ಟು ಸಂಜಯ್ ಸಿಂಗ್ಗೆ ಜಾಮೀನು ಕೊಟ್ಟಿದೆ. ಇದೆಲ್ಲನೂ ನೋಡಿದಾಗ ಅನಿಸುತ್ತೆ, ತನ್ನನ್ನು ಸಾಕ್ಷಿ ಇಲ್ಲದೇ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದೇನೆ ಅರವಿಂದ್ ಕೇಜ್ರಿವಾಲ್ ED ಅಷ್ಟು ಸಮನ್ಸ್ಗಳನ್ನ ಮಿಸ್ ಮಾಡ್ತಾ ಬಂದಿದ್ದು, ಹಾಗೆಯೇ ED ಸಮನ್ಸ್ಗಳನ್ನ ಅರವಿಂದ್ ಕೇಜ್ರಿವಾಲ್ ಇಲ್ಲೀಗಲ್ ಅಂತ ಕರೆದಿದ್ದು ಇವೆಲ್ಲ ಕಾರಣಕ್ಕೇನೆ ಅಂತ ಅನಿಸುತ್ತೆ. ಕೇಜ್ರಿವಾಲ್ ಪ್ರಕಾರ ED ಏಕೈಕ ಉದ್ದೇಶ ಏನು ಅಂತಂದರೆ ಕೇಜ್ರಿವಾಲ್ರನ್ನ ಹೇಗಾದ್ರೂ ಅರೆಸ್ಟ್ ಮಾಡೋದು, ಅದ್ರ ಮೂಲಕ ಡೆಲ್ಲಿ ಮತ್ತು ಪಂಜಾಬ್ ಸರ್ಕಾರಗಳನ್ನ ಬೀಳ್ಸೋದು, ಕಡೆಗೆ ಆಮ್ ಆದ್ಮಿ ಪಾರ್ಟಿನೇ ನಾಶ ಮಾಡೋದು. ಈ ಒಂದು 8 ನಿಮಿಷದ ಆಡಿಯೋ ಇದೆ, ಇದು ಅರವಿಂದ್ ಕೇಜ್ರಿವಾಲ್ ಕೋರ್ಟಲ್ಲಿ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ತಾ ಮಾತಾಡಿದ್ದು. ಇದನ್ನು ನೀವು ಕೇಳಬೇಕು ಅಂತ ಅನ್ಸಿದ್ರೆ ಆಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಕೇಳ್ಬೋದು. ಇದನ್ನು ಕೇಳಿದಾಗ ಈ ಎಲ್ಲ ಕೂಡ ನಿಮಗೆ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಅಂತಂದರೆ, ಪುಕ್ಕಲು ಸರ್ವಾಧಿಕಾರಿ ಜೀವ ಇಲ್ದಿರೋ ಡೆಮಾಕ್ರಸಿ ಕಟ್ಟೋಕ್ಕೆ ಬಯಸ್ತಾನೆ ಅಂತ. ನೋಡಿ, ಮೀಡಿಯಾ ಸಮೇತ ಎಲ್ಲ ಸಂಸ್ಥೆಗಳ ಕಂಟ್ರೋಲು, ಪಕ್ಷಗಳನ್ನ ಒಡೆದಾಕೋದು, ಕಂಪ್ನಿಗಳಿಂದ ಹಫ್ತಾ ವಸೂಲಿ, ಮುಖ್ಯ ವಿರೋಧ ಪಕ್ಷಗಳ ಅಕೌಂಟ್ ಫ್ರೀಜ್ ಮಾಡೋದು, ಮತ್ತು ಈಗ ಕಡೆಗೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನೇ ಅರೆಸ್ಟ್ ಮಾಡೋದು, ಇವೆಲ್ಲ ಈ ದೇಶದಲ್ಲಿ ಮಾಮೂಲಿಯಾಗೋಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷನ ನಾಶ ಮಾಡೋಕ್ಕೆ BJP ಸರ್ಕಾರ ಬೇರೆಯೇ ದಾರಿ ಕಂಡುಕೊಳ್ತಾ ಇದೆ. ಈ ಪ್ರಯತ್ನ ಹಲವಾರು ತಿಂಗಳುಗಳಿಂದಲೇ ನಡೀತಾ ಇರೋದು ನಿಮಗೆ ಗೊತ್ತಿದೆ. ಕಳೆದ ವರ್ಷ ಆಗಸ್ಟಲ್ಲಿ ಆ ರಾಹುಲ್ ಗಾಂಧಿ ವಿರುದ್ಧ ವಿಚಿತ್ರವಾದ ಮಾನಹಾನಿ ಕೇಸ್ ಹಾಕಿ ಆ ಮೂಲಕ ಅವ್ರನ್ನ ಸಂಸತ್ತಿಂದಲೇ ಡಿಸ್ಕ್ವಾಲಿಫೈ ಮಾಡೋ ಪ್ರಯತ್ನ ಮಾಡಿದ್ದು ನಿಮ್ಗೆ ನೆನಪಿರ್ಬೋದು. ಈ ಕೇಸಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸೂರತ್ ಕೋರ್ಟು 2 ವರ್ಷ ಜೈಲ್ ಶಿಕ್ಷೆ ಕೂಡ ಅನೌನ್ಸ್ ಮಾಡಿಬಿಟ್ಟಿತ್ತು, ಆದರೆ ಇದನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿತು. ಒಂದು ವೇಳೆ ಸುಪ್ರೀಂ ಕೋರ್ಟು ಸೂರತ್ ಕೋರ್ಟ್ನ ಆದೇಶಕ್ಕೆ ತಡೆ ಕೊಡದೇ ಇದ್ದಿದ್ರೆ ದೇಶದ 2 ಪ್ರಮುಖ ವಿರೋಧ ಪಕ್ಷದ ನಾಯಕರುಗಳು ಇವತ್ತು ಜೈಲಲ್ಲಿರ್ತಾ ಇದ್ರು. ಒಬ್ಬರು ಕೇಜ್ರಿವಾಲ್ ಆಲ್ರೆಡಿ ಜೈಲಲ್ಲಿದ್ದಾರೆ, ಅವ್ರ ಜೊತೆ ರಾಹುಲ್ ಗಾಂಧಿ ಕೂಡ ಜೈಲಲ್ಲಿರ್ತಾ ಇದ್ರು. ಇದು ಇವತ್ತು ಈ ದೇಶ ಇರತಕ್ಕಂಥ ವಾಸ್ತವ. ಇನ್ನು ನಮ್ಮ ಬ್ಯಾಂಕ್ ಖಾತೆನ ಫ್ರೀಸ್ ಮಾಡಿದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ಸು ಆರೋಪ ಮಾಡಿದೆ. ಡೆಡ್ಲೈನ್ಗೆ ಮುಂಚೆ ಕಾಂಗ್ರೆಸ್ಸು ತನ್ನ IT ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅಂತ ಅದಕ್ಕೆ ಖಾತೆನೇ ಫ್ರೀಜ್ ಮಾಡಿದ್ದೇವೆ ಅಂತ ಆದಾಯ ಇಲಾಖೆ ಹೇಳಿದೆ. ಅಂದರೆ ವಾಸ್ತವ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಅಲ್ಲದೆ 31 ವರ್ಷ ಹಳೆ ಕೇಸು ಅಂದರೆ 1993 ಯಾವುದೋ ಒಂದು ಹಳೆ IT ರಿಟರ್ನು ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ದಂಡದ ಮೇಲೆ ದಂಡನ IT ಇಲಾಖೆ ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕಿದೆ. ಅದಕ್ಕೆ 1700 ಕೋಟಿ ರೂಪಾಯಿಗೂ ಮೀರಿದ ಫೈನ್ ಕಟ್ಟಬೇಕು ಅಂತ IT ಕಾಂಗ್ರೆಸ್ ಪಾರ್ಟಿಗೆ ನೋಟಿಸ್ ಕೊಟ್ಟಿದೆ. IT ರಿಟರ್ನ್ಸ್ ಮಾಡುವಾಗ ಹಳೆ ಪ್ಯಾನ್ ಕಾರ್ಡ್ ಬಳಸಿದ್ರು ಅಂತ ಹೇಳ್ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿಗೆ 11 ಕೋಟಿ ರೂಪಾಯಿ ನೋಟಿಸ್ನ IT ಇಲಾಖೆ ಕೊಟ್ಟಿದೆ ಅಂತಂದರೆ ವಿರೋಧ ಪಕ್ಷಗಳ ಮೇಲೆ ಯಾವ ರೀತಿ ಅಟ್ಯಾಕ್ ನಡೀತಾ ಇದೆ ಡೆಮಾಕ್ರಸಿ ಒಳಗಡೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದೇ ರೀತಿ ಪ್ರತಿ ಅಪೋಸಿಷನ್ ಪಾರ್ಟಿಗೂ ಒಂದಲ್ಲ ಒಂದು ರೀತಿ ಟಾರ್ಗೆಟ್ ಮಾಡ್ತಾ ಇರೋದನ್ನ ನಾವು ದಿನ ವರದಿಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಈ ಟ್ವೀಟ್ ನೀವು ಹಂಗೆ ಅಬ್ಸರ್ವ್ ಮಾಡಿ, TMC ಲೀಡರು ಸಾಕೇತ್ ಗೋಖಲೆ ಅವ್ರಿಗೆ 72 ಅವರ್ಸಲ್ಲಿ 11 ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಅದರಲ್ಲಿ ಕೆಲವು 7 ವರ್ಷಕ್ಕಿಂತ ಹಳೆ ನೋಟಿಸ್ಗಳು.
ಇಂಥ ಸಿಚುಯೇಷನ್ ಇರುವಾಗ ಈ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು ಹೇಗೆ ನಡೆಯೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಈ ಘಟನೆಗಳನ್ನೆಲ್ಲ ಒಟ್ಟಿಗೆ ನೋಡ್ತಾ ಇದ್ರೆ ನಮಗೆ ಸರ್ವಾಧಿಕಾರಿ ಅನ್ನೋ ಹೆಸರಲ್ಲಿ ಒಂದು ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾದ ನೆನಪಿಗೆ ಬರುತ್ತೆ. ಆ ಸಿನಿಮಾದ ಒಂದು ಝಲಕ್ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಈ ಸಿನಿಮಾದ ಒಂದು ಸೀನ್ನಲ್ಲಿ ರೇಸ್ ಒಂದನ್ನು ಗೆಲ್ಲಬೇಕಾದ್ರೆ ಸರ್ವಾಧಿಕಾರಿ ಏನು ಬೇಕಾದರೂ ಮಾಡೋಕೆ ರೆಡಿ ಇರ್ತಾನೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನೋಡಿ, ಈ ದೇಶದಲ್ಲಿ ಇವತ್ತು ಏನೆಲ್ಲ ಆಗ್ತಾ ಇದೆಯೋ ಅದೆಲ್ಲ ಕೂಡ ವರ್ಲ್ಡ್ ಲೆವೆಲಲ್ಲಿ ಸುದ್ದಿ ಆಗ್ತಾ ಇದೆ. ಕೇಜ್ರಿವಾಲ್ ಅರೆಸ್ಟ್ ಮಾಡಿದ ವಿಷಯದಲ್ಲಿ ಜರ್ಮನಿ, ಅಮೆರಿಕಾ ಕಡೆಗೆ ವಿಶ್ವಸಂಸ್ಥೆ ಕೂಡ ಹೇಳಿಕೆ ನೀಡಿದೆ. ಒಟ್ಟಿನಲ್ಲಿ BJP ಸರ್ಕಾರ, ಮೋದಿ ಸರ್ಕಾರ ನಡ್ಕೊಳ್ತಾ ಇರೋ ರೀತಿಯಿಂದ ಪ್ರಪಂಚದ ಲೆವೆಲ್ನಲ್ಲಿ ಭಾರತದ ಘನತೆಗಂತೂ ಧಕ್ಕೆ ಉಂಟಾಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಕೆಲವು BJP MPಗಳು ನೇರವಾಗಿ ಹೇಳ್ತಾ ಇದ್ದಾರೆ, ನಾವು ಈ ಸರಿ ಚುನಾವಣೆಯಲ್ಲಿ 400 ಜಾಸ್ತಿ ಸೀಟ್ ತಗೊಂಡ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ. ಇದು ಒಟ್ಟಾರೆ ಏನು ಅವ್ರು ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿಯೇ ಇದೆ ಇವ್ರು ಹೇಳ್ತಾ ಇರ್ತಕ್ಕಂಥ ಈ ಮಾತು. ಇನ್ನು ಈ ಸುದ್ದಿ ನೋಡಿ, March 27 ಬೆಳಗ್ಗೆ 9 ಶಿವಸೇನಾ ಅಮೋಲ್ ಕೀರ್ತಿಕರ್ ಅವ್ರನ್ನ ತನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡುತ್ತೆ. ಅದಾದ ಕೇವಲ 1 ಒಳಗಡೆ, ಅಂದರೆ ಬೆಳಗ್ಗೆ 10 ಅವ್ರಿಗೆ ED ನೋಟಿಸ್ ಬರುತ್ತೆ. ಇನ್ನು NCP ಲೀಡರ್ ಪ್ರಫುಲ್ ಪಟೇಲ್, ನಿಮಗೆ ನೆನಪಿರ್ತದೆ, ಇವ್ರ ಮೇಲೆ ಭಾರೀ ಕರಪ್ಷನ್ ಮಾಡೋರೆ ಅಂತ ಕೇಸ್ ಹಾಕಿದ್ರು. 8 ಇವರು ತಮ್ಮ ಪಕ್ಷ ಬಿಟ್ಟು BJP ಜಾಯ್ನ್ ಆದಮೇಲೆ ಆದರು. ಅದರಿಂದ ಏನಾಯ್ತು ನೋಡಿ, ಮೊನ್ನೆ March 29 ಅವರು BJP ಜಾಯ್ನ್ ಆದ 8 ನಂತರ ಇವ್ರ ಮೇಲಿದ್ದ ಎಲ್ಲ ಕೇಸ್ಗಳನ್ನು CBI ಕ್ಯಾನ್ಸಲ್ ಮಾಡಿದೆ. ಅಂದರೆ ಮೋದಿ ಸರ್ಕಾರ ಏನು ಹೇಳ್ತಾ ಇದೆ, 8 ಇವರು ಭಾರೀ ಕರಪ್ಷನ್ ಮಾಡಿದ್ರು ಅಂತ ಹೇಳ್ತಾ ಇತ್ತು. ಈಗ ಹೇಳ್ತಾ ಇದೆ ಪ್ರಫುಲ್ ಪಟೇಲ್ ಅವರು ಏನೂ ಕರಪ್ಷನ್ ಮಾಡಿಲ್ಲ ಅಂತ. ಇದೇ ರೀತಿ ನಾವು ಸುಮಾರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಇಲ್ಲೊಂದು ಉದಾಹರಣೆ ನೋಡಿ, ನವೀನ್ ಜಿಂದಾಲ್ ಕೇಸ್ ನಿಮಗೆಲ್ಲ ಗೊತ್ತಿದೆ. ಇವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು, ಇವ್ರ ಮೇಲೆ ಕೋಲ್ಗೇಟ್ ಸ್ಕ್ಯಾಮ್ದು ಆರೋಪ ಇತ್ತು. ಆದರೆ ಇವರು March 25 BJP ಸೇರ್ಕೊಳ್ತಾರೆ, ತಕ್ಷಣ ಇವರಿಗೆ BJP ಟಿಕೆಟ್ ಸಿಕ್ಬಿಡುತ್ತೆ. ಈ ರೀತಿ 100 ಕೇಸ್ಗಳನ್ನ ನೋಡ್ತಾ ಇದ್ರು ಕೂಡ ಕೆಲವರು ಒಂಚೂರು ನಾಚಿಕೆ ಸಂಕೋಚ ಇಲ್ಲದೆ ಈಗಲೂ ಹೇಳ್ತಾರೆ ಮೋದಿ ಬಿಟ್ಟರೆ ಇನ್ಯಾರಿದ್ದಾರೆ ಅಂತ. ಆದರೆ ಈಗ ನಮ್ಮ ದೇಶ ನಿಜಕ್ಕೂ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತಂದರೆ, ಮೋದಿ ಬದಲು ದೇಶದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಇನ್ಯಾರೇ ಆದರೂ ಕೂಡ ಈ ದೇಶ ಈಗಿರೋದಕ್ಕಿಂತ ಚೆನ್ನಾಗಿರುತ್ತೆ ಅನ್ನೋದು ವಾಸ್ತವ ವಾಸ್ತವ ವಾಸ್ತವ. ಇನ್ನು ದೇಶದಲ್ಲಿ ಚುನಾವಣೆ ಸರಿಯಾದ ರೀತಿಯಲ್ಲಿ ನಡೆಸೋ ಜವಾಬ್ದಾರಿ ಯಾರಿಗಿದೆ ಹೇಳಿ? ಚುನಾವಣಾ ಆಯೋಗಕ್ಕೆ. ಆದರೆ ಚುನಾವಣಾ ಆಯೋಗದ ಕತೆ ಬೇರೆಯೇ ಇದೆ. March 9 ಚುನಾವಣಾ ಕಮಿಷನರ್ ಅರುಣ್ ಗೋಯಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ನಿಮಗೆ ಗೊತ್ತಿದೆ. ಅವ್ರ ರಾಜೀನಾಮೆಗೆ ಕಾರಣ ಆರೋಗ್ಯದ ಸಮಸ್ಯೆ ಅಂತೇಳಿ ಚೀಫ್ ಎಲೆಕ್ಷನ್ ಕಮಿಷನರು ರಾಜೀವ್ ಕುಮಾರ್ ಹೇಳ್ತಾರೆ. ಆದರೆ ಹಿಂದೂ ಪತ್ರಿಕೆ ವರದಿ ಪ್ರಕಾರ ಅರುಣ್ ಗೋಯಲ್ ಅವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ನಿಜವಾಗಿ ಹೇಳೋದಾದರೆ ಅಲ್ಲಿ ರಾಜೀವ್ ಕುಮಾರ್ ಮತ್ತು ಅರುಣ್ ಗೋಯಲ್ ನಡುವೆ ಒಂದು ಅಸಮಾಧಾನ ಇದ್ದಿದ್ದು ನಿಜವಾದ ಕಾರಣ ಅಂತ ಹಿಂದೂ ಪತ್ರಿಕೆ ವರದಿ ಹೇಳುತ್ತೆ. ಅದಕ್ಕೂ ಮುಂಚೆ ಒಂದು ಸ್ಥಾನ ಮೊದಲೇ ಖಾಲಿ ಇತ್ತು. ಅರುಣ್ ಗೋಯಲ್ ರಿಸೈನ್ ಮಾಡಿದ್ಮೇಲೆ ಎಲೆಕ್ಷನ್ ಕಮಿಷನ್ನಲ್ಲಿ ಒಟ್ಟು 2 ಖಾಲಿ ಆಯಿತು. ಯಾಕಂದರೆ ಎಲೆಕ್ಷನ್ ಕಮಿಷನ್ನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರು ಸೇರಿ ಒಟ್ಟು 3 ಕಮಿಷನರ್ಗಳಿರ್ತಾರೆ. ಈ ಮೊದಲೇ ನಾವು ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದಂತೆ ಚುನಾವಣಾ ಕಮಿಷನರ್ಗಳನ್ನ ಅಪಾಯಿಂಟ್ ಮಾಡುವಂಥ ನಿಯಮಗಳನ್ನೇ ಮೋದಿ ಸರ್ಕಾರ ಚೇಂಜ್ ಮಾಡಾಕಿದೆ. ನೋಡಿ, ಹೋದ ವರ್ಷ ಅಂದರೆ March 2023 5 ಜಡ್ಜ್ಗಳ ಸುಪ್ರೀಂ ಕೋರ್ಟ್ ಬೆಂಚು ಎಲೆಕ್ಷನ್ ಕಮಿಷನರ್ ಆಯ್ಕೆ ಮಾಡಬೇಕಾದ್ರೆ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಮಿಟಿನಲ್ಲಿರಬೇಕು ಅಂತ ಹೇಳಿತ್ತು. ಆದರೆ ಮೋದಿ ಸರ್ಕಾರ 3 ಸುಪ್ರೀಂ ಕೋರ್ಟ್ನ 5 ಬೆಂಚ್ ಹೇಳಿದ್ದನ್ನೇ ಬದಲಾವಣೆ ಮಾಡಿ ಪ್ರಧಾನಿ, ವಿರೋಧ ಪಕ್ಷದ ನಾಯಕ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಬದಲಾಗಿ ಪ್ರಧಾನಿ, ವಿರೋಧ ಪಕ್ಷದ ನಾಯಕ ಮತ್ತು ಒಬ್ಬ ಕೇಂದ್ರ ಸಚಿವರ ಕಮಿಟಿ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡ್ತಾರೆ ಅಂತ ಮೋದಿ ಸರ್ಕಾರ ಬದಲಾವಣೆ ಮಾಡಿಕೊಂಡ್ರು. ಈ ಹೊಸ ಬದಲಾವಣೆ ಪ್ರಕಾರ ಪ್ರಧಾನಮಂತ್ರಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಸೇರಿಕೊಂಡು 2 ಚುನಾವಣಾ ಕಮಿಷನರ್ಗಳನ್ನ ಮೊನ್ನೆ ನೇಮಕ ಮಾಡಿದ್ದಾರೆ. ಇದರಲ್ಲೂ ಕೂಡ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಹಿಂದಿನ ದಿನ ರಾತ್ರಿ 212 ಜನರ ಲಿಸ್ಟನ್ನು ಅಧೀರ್ ರಂಜನ್ ಚೌಧರಿಗೆ ಕೊಟ್ಟಿರ್ತಾರೆ. ಅದಾದ ನಂತರ ಇನ್ನೇನು ಸೆಲೆಕ್ಷನ್ಗೆ ಮೀಟಿಂಗ್ ಸೇರಬೇಕು ಅನ್ನೋ 1 ಮುಂಚೆ 6 ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ 6 ಲಿಸ್ಟನ್ನು ಅಧೀರ್ ರಂಜನ್ ಚೌಧರಿ ಕೊಡ್ತಾರೆ. ಅಂದರೆ ಅಧೀರ್ ರಂಜನ್ ಚೌಧರಿ ಅವ್ರಿಗೆ ಈ ಲಿಸ್ಟಲ್ಲಿರ್ತಕ್ಕಂಥ ಹೆಸರುಗಳಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇರ್ತಾರೋ ಅವರ ಬ್ಯಾಕ್ಗ್ರೌಂಡನ್ನಾಗಲಿ, ಅವ್ರ ಇಂಟಿಗ್ರಿಟಿನಾಗಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಕ್ಕೆ ಟೈಮೇ ಕೊಟ್ಟಿರಲ್ಲ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ತಮಗೆ ಬೇಕಾದ 2 ಕಮಿಷನರ್ನ ಈ ರೀತಿ ಆಯ್ಕೆ ಮಾಡಿಕೊಂಡಿದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತು. ಆದರೆ ಸುಪ್ರೀಂ ಕೋರ್ಟು ಈ ನೇಮಕಾತಿನ ತಡೆದ್ರೆ ಚುನಾವಣಾ ಸಮಯದಲ್ಲಿ ಗೊಂದಲ ಉಂಟಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಸುಮ್ಮನೆ ಆಯಿತು.
ಚುನಾವಣಾ ಕಮಿಷನ್ ಅನ್ನು ಕೂಡ ತಮ್ಮ ಕಂಟ್ರೋಲಲ್ಲಿ ಪರೋಕ್ಷವಾಗಿ ಇಟ್ಕೊಳ್ಳುವಂತ ಪ್ರಯತ್ನಗಳು ಇದು ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನ ಈ ಇಬ್ಬರು ಕಮಿಷನರ್ಗಳು ಹೊಸದಾಗಿ ಅಪಾಯಿಂಟ್ ಆದ್ರಲ್ಲ, ಇವ್ರು ಯಾರು ಅಂತ ನೋಡಿದ್ರೆ ಇನ್ನಷ್ಟು ವಾಸ್ತವ ನಮಗೆ ಗೊತ್ತಾಗ್ತದೆ. ಹೊಸದಾಗಿ ಅಪಾಯಿಂಟ್ ಆದವರಲ್ಲಿ ಒಬ್ಬರು ರಿಟೈರ್ಡ್ IAS ಆಫೀಸರು ಜ್ಞಾನೇಶ್ ಕುಮಾರ್. ಇವರು 2016-2021 ಮಧ್ಯೆ ಅಮಿತ್ ಶಾ ಕೆಳಗಡೆ ಹೋಮ್ ಮಿನಿಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. ಇನ್ನೊಬ್ಬ ಕಮಿಷನರ್ ಆದವರು, ಇವರು ಕೂಡ ರಿಟೈರ್ಡ್ IAS ಆಫೀಸರು, ಸುಖಬೀರ್ ಸಂಧು. ಇವರು 2014-2023 ತನಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಲ್ಲಿ ಕೆಲಸ ಮಾಡಿದ್ರು. NHAI ನ ಅಧ್ಯಕ್ಷರು ಕೂಡ ಆಗಿದ್ರು. ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿ ಆಗಿದ್ರು. ಹೀಗಿರುವಾಗ ಈ ಕಮಿಷನರ್ಗಳು ನ್ಯಾಯಯುತವಾಗಿ ಚುನಾವಣೆ ನಡೆಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಬಹುದಾ ಅನ್ನೋದನ್ನ ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇನ್ನು ನಮ್ಮ ದೇಶದಲ್ಲಿ ಏನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಅದನ್ನ ಸರಿಪಡಿಸೋ ಜವಾಬ್ದಾರಿ ಯಾರಿಗಿರುತ್ತೆ? ಜುಡಿಷಿಯರಿಗಿರುತ್ತೆ ಅಥವಾ ನ್ಯಾಯಾಂಗಕ್ಕಿರುತ್ತೆ ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕೋರ್ಟ್ಗಿರುತ್ತೆ. ಆದರೆ ಅಲ್ಲಿ ಕೂಡ ನಡೀತಾ ಇರೋದು ಬೇರೆ ಕಡೆಗಿಂತ ಡಿಫ್ರೆಂಟಾಗಿ ಏನೂ ಇಲ್ಲ. ಇದು ನಮ್ಮ ಮುಂದೆ ಇರತಕ್ಕಂಥ ಕಟು ವಾಸ್ತವ. March 8 ಒಂದು ಶಾಕಿಂಗ್ ಸುದ್ದಿ ಬರುತ್ತೆ. ಅದೇನು ಅಂತಂದರೆ, ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶ ಅಭಿಜಿತ್ ಗಂಗೋಪಾಧ್ಯಾಯ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಂತರ ಕೆಲವೇ ದಿನಗಳಲ್ಲಿ BJP ಸೇರಿಕೊಳ್ತಾರೆ. ರಾಜೀನಾಮೆ ನೀಡೋಕ್ಕೆ ಮೊದಲು BJP ಲೀಡರ್ಗಳನ್ನ ಭೇಟಿಯಾಗಿದ್ದೆ ಅಂತ ಸ್ವತಃ ಅವರೇ ಹೇಳ್ತಾರೆ. ಈ ರೀಸೆಂಟ್ ಇಂಟರ್ವ್ಯೂನಲ್ಲಿ ಈ ಮಾಜಿ ಜಡ್ಜ್ ಹೇಳ್ತಾರೆ, ಗಾಂಧಿ ಮತ್ತು ಗೋಡ್ಸೆ ಮಧ್ಯೆ ಯಾರು ಒಳ್ಳೆಯವರು ಅಂತ ಡಿಸೈಡ್ ಮಾಡೋಕ್ಕೆ ಭಾಳ ಕಷ್ಟ ಅಂತ. ಈ ರೀತಿ ಪೊಲಿಟೀಷಿಯನ್ಗಳ ಸಂಪರ್ಕದಲ್ಲಿ ನಮ್ಮ ನ್ಯಾಯಾಧೀಶರುಗಳು ಇರ್ತಾರೆ ಅಂತಂದರೆ ನಾವು ನಮ್ಮ ನ್ಯಾಯಾಂಗವನ್ನು ಸ್ವತಂತ್ರ ಅಂತ ಕರೆಯೋಕ್ಕಾಗತ್ತಾ, ಸ್ವತಂತ್ರ ಅಂತ ಅನ್ಕೋಬೋದಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಇನ್ನು ಕೋರ್ಟ್ ಮತ್ತು ಜುಡಿಷಿಯರಿ ಸಿಸ್ಟಮ್ನಲ್ಲಿ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ, ಏನಂತಂದರೆ ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ. ಇದರರ್ಥ ಬೇಲ್ ತಗೊಳ್ಳೋ ಹಕ್ಕು ಇದೆ ಅಂತ. ಆದರೆ ಈಗೀಗ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಬೇಲ್ ಅನ್ನೋದೇ ರೂಲ್ ಆಗಿದೆ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆತಂಕ ವ್ಯಕ್ತಪಡಿಸಿದ್ದಾರೆ. ಲೋಯರ್ ಕೋರ್ಟಿನ ಜಡ್ಜ್ಗಳು ಬೇಲ್ ಕೊಡೋದನ್ನು ಹೆಚ್ಚೆಚ್ಚು ನಿರಾಕರಿಸ್ತಾ ಇದ್ದಾರೆ ಅನ್ನೋದು ವಾಸ್ತವ ಅಂತ ಚೀಫ್ ಜಸ್ಟಿಸ್ ಅದನ್ನು ಗಮನಿಸಿದ್ದಾರೆ. ಹೆಸರಾಂತ ಲಾಯರ್ ದುಷ್ಯಂತ ದವೆ ಪ್ರಕಾರ ಜಡ್ಜ್ಗಳ ಮೇಲೆ ಪ್ರೆಷರ್ ಇದೆ, ಒಂದು ಭಯದ ವಾತಾವರಣ ಇದೆ, ಜಡ್ಜ್ಗಳಿಗೆ ಅವ್ರ ಕುಟುಂಬದ ಸೇಫ್ಟಿಯ ಚಿಂತೆ ಆಗ್ತಿದೆ. ಜಡ್ಜ್ಗಳಿಗೆ ಹೀಗೆ ಅಂತಂದರೆ ಇನ್ನು ಉಳಿದ ಸಾಮಾನ್ಯರ ಕಥೆಯೇನು? ಇದು ಒಟ್ಟಾರೆಯಾಗಿ ಈ ದೇಶದಲ್ಲಿ ವಾತಾವರಣ ಏನಿದೆ ಅನ್ನೋದನ್ನು ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲವರು ಏನು ಹೇಳ್ತಾರೆ ಅಂತಂದರೆ, ಓಹೋ ದೇಶದಲ್ಲಿ ವಾತಾವರಣ ಇಷ್ಟು ಕೆಟ್ಟೋಗ್ಬಿಟ್ಟಿದೆಯಾ, ಇಷ್ಟು ಕೆಟ್ಟೋಗ್ಬಿಟ್ಟಿದ್ರೆ ನಾನು ಈ ವಿಡಿಯೋ ಮಾಡೋಕ್ಕಾಗ್ತಿತ್ತಾ, ಅಥವಾ ದೇಶ ಸರ್ವಾಧಿಕಾರದ ಕಡೆ ಹೋಗ್ಬಿಟ್ಟಿದ್ದಿದ್ರೆ ನಾನು ಈ ರೀತಿ ಸರ್ಕಾರನ ಕ್ರಿಟಿಸೈಸ್ ಮಾಡೋಕ್ಕಾಗ್ತಿತ್ತಾ ಅಂತ ಕೆಲವರು ಮಾತಾಡ್ತಾರೆ. ಶೇಖರ್ ಗುಪ್ತಾ ಗೊತ್ತಲ್ಲ ನಿಮಗೆ, ದ ಪ್ರಿಂಟ್ ಡಿಜಿಟಲ್ ಮಾಧ್ಯಮದವರು ಶೇಖರ್ ಗುಪ್ತಾ ಕೂಡ ನನ್ನ ಕಡೆಯ ವಿಡಿಯೋ ಡಿಕ್ಟೇಟರ್ಶಿಪ್ ಬಗ್ಗೆ ಮಾಡಿದ್ನಲ್ಲ, ಆ ವಿಡಿಯೋ ನೋಡಿ ಇದೇ ಮಾತುಗಳನ್ನ ಹೇಳಿದೆ. ಶೇಖರ್ ಗುಪ್ತಾ ಅಂತ ಜನರಿದ್ದಾರಲ್ಲ, ಇವ್ರಿಗೆ ನಂದೊಂದು ಸವಾಲಿದೆ ನೋಡಿ. ನೀವೇ ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಗಾಡಿ, ನಜ್ಗುಜ್ಜಾಗಿದೆಯಾ ಅಥವಾ ಚೆನ್ನಾಗಿದೆಯಾ ಅನ್ನೋದನ್ನು ನೀವೇ ನೋಡಿ. ಯಾವುದೇ ನಾರ್ಮಲ್ ವ್ಯಕ್ತಿ ಹೇಳ್ತಾನೆ ಈ ಗಾಡಿ ಹಾಳಾಗಿದೆ ಅಂತ. ಆದರೆ ಶೇಖರ್ ಗುಪ್ತಾ ಅಂತವರ ಲಾಜಿಕ್ ಪ್ರಕಾರ ಏನು ಗೊತ್ತಾ, ಈ ಗಾಡೀಲಿ ಡ್ರೈವರ್ ಇದ್ದಾನೆ, ಗಾಡಿ ಓಡ್ತಾ ಇದೆ, ಇದರ ಅರ್ಥ ಏನು? ಗಾಡಿ ಚೆನ್ನಾಗಿದೆ ಅಂತ. ನೀವೇ ಯೋಚನೆ ಮಾಡಿ, ಈ ಲಾಜಿಕ್ಕಿಗೆ ಏನಾದರೂ ಅರ್ಥ ಇದೆಯಾ? ಇವರೆಲ್ಲ ಹೇಗೆ ಅಂತಂದರೆ, ತಮ್ಮ ಬಾಯಿನ ಇನ್ನೂ ಮುಚ್ಚಿಸಿಲ್ಲ ಅನ್ನೋದನ್ನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಈ ದೇಶದಲ್ಲಿ ಸಾವಿರಾರು ಜನರು ಬಾಯಿ ಮುಚ್ಚಿದಾರಲ್ಲ, ಅವ್ರ ಕತೆ ಏನು ಅಂತ ನಾವು ಯೋಚನೆ ಮಾಡಬೇಕಲ್ವಾ? ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ, ಸರ್ಕಾರದ ವಿರುದ್ಧ ಮಾತಾಡೋರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಕಾನೂನು ಕ್ರಮ ತಗೋತಾರೆ. ಮೋದಿ ಹಟಾವೋ ದೇಶ ಬಚಾವೋ ಅಂತ ಪೋಸ್ಟರ್ ಹಾಕಿದ್ದಕ್ಕೆ 100 FIR ಫೈಲ್ ಮಾಡಿದ್ದಾರೆ. 6 ಜಾಸ್ತಿ ಜನನ ಅರೆಸ್ಟ್ ಮಾಡಿದ್ದಾರೆ. ಪತ್ರಕರ್ತ ಜರ್ನಲಿಸ್ಟು ದಿವಂಗತ ಪವನ್ ಜೈಸ್ವಾಲ್ ಅವರೇನು ಮಾಡಿದ್ರು ಅಂತಂದರೆ, ಸ್ಕೂಲಲ್ಲಿ ಮಧ್ಯಾಹ್ನದ ಊಟ ಕೊಡುವಾಗ ಚಪಾತಿ ಜೊತೆ ಉಪ್ಪು ಮಾತ್ರ ಕೊಡ್ತಾ ಇದ್ದಾರೆ ಅಂತ ವರದಿ ಮಾಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಈ ದೇಶ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ತೋರಿಸುತ್ತಾ ಇಲ್ವಾ ಅನ್ನೋದನ್ನು ನೀವು ಯೋಚನೆ ಮಾಡಿ. ನಮ್ಮ ಮುಂದಿನ ವಾಸ್ತವ ಇಷ್ಟೊಂದು ಕಠಿಣವಾಗಿರುವಾಗ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಒಂದು ವಿಚಿತ್ರವಾದ ವಾದಗಳನ್ನ ಮುಂದೆ ಇಡ್ತಾರೆ. ಇದನ್ನು ನಾವು ಭ್ರಮಾತ್ಮಕ ಲಾಜಿಕ್ ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಫಾಲ್ಸ್ ಡಿಲೆಮಾ ಅಂತ ಕರೀತಾರೆ. ಏನಂತಂದರೆ, ಯಾವುದೇ ವಿಷಯವನ್ನು ಬಲವಂತವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೋಡೋಕ್ಕೋಗ್ಬೋದು. ಇದು ಹಿಂಗಿರಬೇಕು ಇಲ್ಲಾಂದ್ರೆ ಹಂಗಿರಬೇಕು ಅಂತ. ಅಂದರೆ ದೇಶ ಡೆಮಾಕ್ರಸಿಯಲ್ಲಿ ಇರಬೇಕು ಇಲ್ಲ ಡಿಕ್ಟೇಟರ್ಶಿಪ್ಪಲ್ಲಿ ಇರಬೇಕು, ಇವೆರಡರ ಮಧ್ಯೆ ಯಾವುದೇ ಒಂದು ಸ್ಟೇಟು ಸಾಧ್ಯನೇ ಇಲ್ಲ ಅನ್ನೋ ವಾದವನ್ನು ಮುಂದೆ ತರ್ತಾರೆ. ಆದರೆ ವಾಸ್ತವ ಏನೇಳಿ, ನಾನಿಲ್ಲಿ ಮಾತಾಡ್ತಾ ಇರುವಾಗ ನಾನು ಈಗ ದೇಶ ಸಂಪೂರ್ಣವಾಗಿ ಸರ್ವಾಧಿಕಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಇಲ್ಲ. ಬದಲಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಸರ್ವಾಧಿಕಾರ ಕಡೆಗೆ ಈ ದೇಶ ಚಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಈಗಲೂ ನಾನು ಅದೇ ಹೇಳ್ತಾ ಇದ್ದೀನಿ. ನೋಡಿ, ಈ ಡೆಮಾಕ್ರಸಿ ಮತ್ತು ಡಿಕ್ಟೇಟರ್ಶಿಪ್ ಇದೆಯಲ್ಲ, ಇವೆರಡೂ ಒಂದು ಸ್ಕೇಲಿನ ಎರಡು ಎಂಡ್ಗಳಿದ್ದಂಗೆ. ಈ ಡೆಮಾಕ್ರಸಿ ಒಂದು ದೇಶದಲ್ಲಿ ಹೇಗಿದೆ ಅಂತ ಅಳೆಯೋಕ್ಕೆ ಬೇರೆ ಬೇರೆ ಮಾನದಂಡಗಳಿದೆ. ಅದನ್ನು 1-10 ಸ್ಕೇಲ್ ಅಥವಾ ಗ್ರೇಡ್ನಲ್ಲಿ ಅಳೀತಾರೆ.
ಬೇರೆ ಬೇರೆ ಲೆವೆಲ್ಗೆ ಬೇರೆ ಬೇರೆ ಹೆಸರುಗಳನ್ನ ಇಡ್ತಾರೆ. ನೋಡಿ, ಒಂದು ದೇಶದಲ್ಲಿ ತುಂಬ ಚೆನ್ನಾಗಿ ಡೆಮಾಕ್ರಸಿ ನಡೀತಾ ಇದ್ದರೆ ಅದನ್ನು ಫುಲ್ಲಿ ಫಂಕ್ಷನಲ್ ಲಿಬರಲ್ ಡೆಮಾಕ್ರಸಿ ಅಂತ ಕರೀತಾರೆ. ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಡೆಮಾಕ್ರಸಿ ನಡೀತಾ ಇದ್ದರೆ ಅದನ್ನ ವರ್ಕಿಂಗ್ ಡೆಮಾಕ್ರಸಿ ಅಂತ ಕರೀತಾರೆ. ಅಕಸ್ಮಾತ್ ಡೆಮಾಕ್ರಸಿ ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಅದನ್ನು ಫ್ಲಾಟ್ ಡೆಮಾಕ್ರಸಿ ಅಂತ ಕರೀತಾರೆ. ಇನ್ನೂ ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಅದನ್ನು ಡಿಫಿಷಿಯಂಟ್ ಡೆಮಾಕ್ರಸಿ ಅಂತ ಕರೀತಾರೆ. ಅದರ ನೆಕ್ಸ್ಟ್ ಸ್ಟೇಜು ಅದನ್ನು ಎಲೆಕ್ಟೋರಲ್ ಅಟಾಕ್ರಸಿ ಅಂತ ಕರೀತಾರೆ. ಅದರ ನೆಕ್ಸ್ಟ್ ಸ್ಟೇಜು ಅದನ್ನು ಹೈಬ್ರಿಡ್ ರೆಜಿಮ್ ಅಂತ ಕರೀತಾರೆ. ಅದರ ನೆಕ್ಸ್ಟ್ ಸ್ಟೇಜು ಅಥಾರಿಟೇರಿಯನ್ ರೆಜಿಮ್, ಅಂದರೆ ಆ್ಯಕ್ಚುಯಲ್ ಡಿಕ್ಟೇಟರ್ಶಿಪ್. ಹೀಗೆ ಯಾವುದೇ ಒಂದು ದೇಶದಲ್ಲಿ ಡೆಮಾಕ್ರಸಿ ಯಾವ ಲೆವೆಲಲ್ಲಿದೆ ಅನ್ನೋದನ್ನು ಈ ರೀತಿ ಬೇರೆ ಬೇರೆ ಮಾನದಂಡಗಳ ಮೇಲೆ ನಿರ್ಧರಿಸ್ತಾ ಹೋಗ್ತಾರೆ. ಆ ಒಂದು ಲೆವೆಲಲ್ಲಿ ನೋಡಿದಾಗ ನಮ್ಮ ದೇಶದಲ್ಲಿ ಒಂದು ಮಟ್ಟಕ್ಕೆ ಎಲೆಕ್ಟೋರಲ್ ಡೆಮಾಕ್ರಸಿ ಇದೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಅತಿ ಮುಖ್ಯ ವಿಷಯ ಏನಿದೆ ಅಂತಂದರೆ, ನೋಡಿ, ಸಾಮಾನ್ಯವಾಗಿ ನಮ್ಮ ಜನಗಳನ್ನ ಅಬ್ಸರ್ವ್ ಮಾಡಿ. ನಮ್ಮ ಜನಗಳು ತಮ್ಮ ವೆಹಿಕಲ್ ಏನಿರುತ್ತಲ್ಲ, ವೆಹಿಕಲ್ ಮೇಲೆ ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ಕೂಡ ತಲೆಬಿಸಿ ಮಾಡ್ಕೊಳ್ತಾರೆ. ಆದರೆ ನಮ್ಮ ಪ್ರಜಾಪ್ರಭುತ್ವದ ವೆಹಿಕಲ್ ನಜ್ಜುಗುಜ್ಜಾಗಿದ್ದರೂ ಕೂಡ ಪರವಾಗಿಲ್ಲ, ಹೆಂಗೋ ಓಡ್ತಾ ಇದೆ ಅಲ್ವಾ ಅಂತ ಅಂದ್ಕೊಳ್ತಾರೆ. ನಿಮ್ಮನ್ನು ನೀವು ದೇಶಭಕ್ತರು ಅಂತ ಕರ್ಕೊಳ್ಳೋದಾದರೆ, ದೇಶದ ಪ್ರಜಾಪ್ರಭುತ್ವ ಅನ್ನೋ ಈ ವೆಹಿಕಲ್ನ ಪರಿಸ್ಥಿತಿ ಹೀಗಿರೋದನ್ನು ನೋಡಿ ಕೂಡ ನೀವು ಸುಮ್ಮನಿದ್ರೆ ನಿಮ್ಮನ್ನು ನೀವು ದೇಶಭಕ್ತರು ಅಂತ ಹೆಂಗೆ ಕರ್ಕೊಳ್ತೀರಿ ಅಂತ ಯೋಚನೆ ಮಾಡಿ. ಇನ್ನು ಈ ತಿಂಗಳಲ್ಲೇ ಸ್ವೀಡನ್ನ ವಿಡೆಮ್ ಇನ್ಸ್ಟಿಟ್ಯೂಟ್ ಅನ್ನೋ ಇನ್ಸ್ಟಿಟ್ಯೂಟಿಂದ ಪ್ರಜಾಪ್ರಭುತ್ವದ ವರದಿ ಒಂದು ರಿಲೀಸ್ ಆಗಿದೆ. ಈ ಪ್ರಜಾಪ್ರಭುತ್ವದ ವರದಿನಲ್ಲಿ ಭಾರತ ಎಲ್ಲಿದೆ ಗೊತ್ತಾ? ಭಾರತನ ಎಲೆಕ್ಟೋರಲ್ ಅಟಾಕ್ರಸಿ, ಅಂದರೆ ಚುನಾವಣಾ ನಿರಂಕುಶಾಧಿಕಾರ ಅನ್ನೋ ಸ್ಥಾನದಲ್ಲಿ ಸ್ವೀಡನ್ನ ಈ ಸಂಸ್ಥೆ ನಿಲ್ಲಿಸಿದೆ. ಅಂದರೆ ಭಾರತ ಸಂಪೂರ್ಣ ಸರ್ವಾಧಿಕಾರದಿಂದ ಕೇವಲ ಎರಡು ಹೆಜ್ಜೆ ಹಿಂದೆ ಇದೆ ಅಂತ ಈ ವರದಿ ಹೇಳ್ತಾ ಇದೆ. ಈ ವರದಿಯ ಒಟ್ಟಾರೆ ಅರ್ಥ ಏನು ಅಂತಂದರೆ, ಈ ದೇಶದಲ್ಲಿ ಮಲ್ಟಿ ಪಾರ್ಟಿ ಚುನಾವಣೆ ನಡೀತಾ ಇದೆ, ಆದರೆ ನ್ಯಾಯಯುತವಾದ ಚುನಾವಣೆ ನಡೀತಾ ಇಲ್ಲ. ಜನರ ಸ್ವಾತಂತ್ರ್ಯನ ನಾಶ ಮಾಡಲಾಗ್ತಾ ಇದೆ. ಮೋದಿ ಸರ್ಕಾರ ಮಾನಹಾನಿ, ದೇಶದ್ರೋಹ, ಭಯೋತ್ಪಾದನೆ, ಈ ಎಲ್ಲ ಕಾನೂನುಗಳನ್ನ ತಮ್ಮ ಸರ್ಕಾರದ ವಿರುದ್ಧ ಮಾತಾಡೋರನ್ನ ತಡೆಯೋದಕ್ಕೆ ಬಳಸ್ತಾ ಇದೆ ಅಂತ ಈ ವರದಿ ಹೇಳ್ತಾ ಇದೆ. ಈ ಎಲ್ಲ ಕಾನೂನುಗಳ ಪಟ್ಟಿನಲ್ಲಿ ಇನ್ನೇನು ಹೊಸದಾಗೊಂದು ಕಾನೂನು ಬರ್ತಾ ಇದೆ, ಬ್ರಾಡ್ಕಾಸ್ಟಿಂಗ್ ಸರ್ವೀಸಸ್ ರೆಗ್ಯುಲೇಷನ್ ಬಿಲ್. ಈ ಕಾನೂನಿನ ಮೂಲಕ ಹೊಸ ಐಟಿ ನಿಯಮವನ್ನು ಜಾರಿ ಮಾಡೋಕ್ಕೆ ಮೋದಿ ಸರ್ಕಾರ ಹೊರಟಿದೆ. ಈ ಕಾನೂನು ಪ್ರಕಾರ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ, ವಾಟ್ಸಪ್ ಚಾನಲ್ಲು ಎಲ್ಲವೂ ಕೂಡ ಈ ಪ್ರಸಾರಕರ, ಅಂದರೆ ಬ್ರಾಡ್ಕಾಸ್ಟರ್ ಕ್ಯಾಟಗರಿಲಿ ಬರುತ್ತೆ. ಎಲ್ಲ ಬ್ರಾಡ್ಕಾಸ್ಟರ್ಗಳು ಸರ್ಕಾರದ ಹತ್ರ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಈ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಸರ್ಕಾರದ್ದೇ ಒಂದು ಕೇಂದ್ರ ಮೌಲ್ಯಮಾಪನ ಕಮಿಟಿ ಅಂತ ಮಾಡುತ್ತೆ. ಆ ಕಮಿಟಿ ಎಲ್ಲದರ ಮೇಲೆ ನಿಗಾ ಇಡುತ್ತೆ. ಈ ಬ್ರಾಡ್ಕಾಸ್ಟ್ಗಳು ಈ ಕಮಿಟಿ ಅಪ್ರೂವ್ ಮಾಡಿದ ಮೆಸೇಜ್ಗಳು ಮಾತ್ರ ಜನರು ಕಳಿಸ್ಬೋದು. ಹಾಗೇ ನೋಟಿಸ್ ಕೊಡದೆ ಕೂಡ ಯೂಟ್ಯೂಬರ್ಗಳ ಉಪಕರಣಗಳನ್ನ ಸೀಸ್ ಮಾಡ್ಬೋದು. ಅಂದರೆ ನಾವು ನೀವು ಎಲ್ಲರೂ ಮಾತಾಡೋ ಸ್ವಾತಂತ್ರ್ಯ ಕೂಡ ಇಲ್ದಂಗೆ ಕಳ್ಕೊಳ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ. ಪರಿಸ್ಥಿತಿ ಹೀಗಿರುವಾಗ ಈ ದೇಶದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ ನೀವೇ ಯೋಚನೆ ಮಾಡಿ. ಈ ಸರ್ವಾಧಿಕಾರದಲ್ಲಿ ರೈತರಿಗೆ ತಮ್ಮ ಬೇಡಿಕೆನ ಸರ್ಕಾರದ ಮುಂದೆ ಇಡೋ ಸ್ವತಂತ್ರನೂ ಇಲ್ಲ. ದೇಶದ ಎಲ್ಲ ಮಾಧ್ಯಮಗಳು ರೈತರನ್ನ ದೇಶದ್ರೋಹಿಗಳು ಅಂತ ಹೇಳೋ ಮಟ್ಟಕ್ಕೆ ತಲುಪಿದೆ ಅಂತಂದರೆ ಸರ್ವಾಧಿಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸರ್ವಾಧಿಕಾರ ಸಂಪೂರ್ಣವಾಗಿ ಜಾರಿಯಾದರೆ ನೀವು ಬೆಲೆ ಏರಿಕೆ ವಿಷಯ, ನಿರುದ್ಯೋಗದ ವಿಷಯ, ಪೆಟ್ರೋಲ್ ಡೀಸೆಲ್ ವಿಷಯ ಯಾವುದನ್ನು ಕೂಡ ತಿಟುಕ್ ಕೂಡ ಅನ್ನೋ ಆಗಿಲ್ಲ. ಎಲ್ಲರೂ ನೋಡಿಕೊಂಡು ಸೈಲೆಂಟಾಗಿರಬೇಕಾಗ್ತದೆ ಅಂಥ ಒಂದು ಸನ್ನಿವೇಶಕ್ಕೆ ನಾವು ರೀಚ್ ಆಗ್ತಾ ಇದ್ದೀವಿ. ಪರಿಸ್ಥಿತಿ ಹೀಗಿದ್ದರೂ ಕೂಡ ಕೆಲವರು, ನಾನು ಸರ್ಕಾರದ ಸಪೋರ್ಟರ್, ಮೋದಿ ಸಪೋರ್ಟರ್ ಆಗಿರೋದ್ರಿಂದ ನನಗೇನೂ ಆಗಲ್ಲ ಅನ್ನೋ ತಪ್ಪು ಕಲ್ಪನೆಯಲ್ಲಿ ದಯವಿಟ್ಟು ಇರಬೇಡಿ. ಈ ದೇಶ ಡಿಕ್ಟೇಟರ್ಶಿಪ್ ಕಡೆ ಹೋಗ್ಬಿಟ್ಟಾಗ ನೀವು ಮೋದಿ ಸಪೋರ್ಟರು, ಸರ್ಕಾರ ಸಪೋರ್ಟರ್ ಆಗಿರೋದ್ರಿಂದ ನಿಮಗೆ ಮಾತ್ರ ಅನುಕೂಲಕರವಾಗಿ ಇದ್ದುಬಿಡುತ್ತೆ ಎಲ್ಲವೂ ಅಂತ ತಪ್ಪಾಗಿ ತಿಳ್ಕೊಂಡ್ರೆ ಕಡೆಗೆ ನೀವೇ ಅನುಭವಿಸ್ಬೇಕಾಗತ್ತೆ. ನೀವು ಹಾಗೇನಾದರೂ ಅಂದ್ಕೊಂಡಿದ್ರೆ ಈ ಉದಾಹರಣೆ ನೋಡಿ. ಲಡಾಖ್ನ ಸೋನಂ ವಾಂಗ್ಚುಕ್ ಗೊತ್ತಲ್ಲ, 3 Idiots ಸಿನಿಮಾದ ಮುಖ್ಯ ಪಾತ್ರ, ಆ ಸೋನಂ ವಾಂಗ್ಚುಕ್ ಕೂಡ Article 370 ವಿಷಯದಲ್ಲಿ ಈ ಸರ್ಕಾರನ ಸಪೋರ್ಟ್ ಮಾಡಿದರು. ಆದರೆ ಲಡಾಖಲ್ಲಿ ಒಂದು ಪ್ರಮುಖ ಸಮಸ್ಯೆ ಇದೆ, ಅದನ್ನ ಪರಿಹಾರ ಮಾಡಿ ಅಂತ ಕಡೆ 21 ದಿನ ಉಪಸತ್ಯಾಗ್ರಹ ಕೂತ್ಕೊಂಡಾಗ ಇದೇ ವಾಂಗ್ಚುಕ್ಕು ಮೋದಿ ಸರ್ಕಾರ ಅವ್ರ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಯಾವುದೇ ಸರ್ವಾಧಿಕಾರದಲ್ಲಿ ಆ ಸರ್ವಾಧಿಕಾರಿ ತನ್ನ ಅಧಿಕಾರ, ತನ್ನ ಹಣ, ತನ್ನ ಅಹಂಕಾರದ ಬಗ್ಗೆ ಮಾತ್ರ ಯೋಚಿಸ್ತಾನೆ ಹೊರತು ಯಾವತ್ತೂ ಕೂಡ ಜನಗಳ ಬಗ್ಗೆ ಯಾವ ಕಾರಣಕ್ಕೂ ಯೋಚನೆ ಮಾಡಲ್ಲ. ಜನಗಳ ಬಗ್ಗೆ ಆತನಿಗೆ ಯಾವುದೇ ಕಾಳಜಿ ಇರೋಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರ್ಬೋದು ತುಂಬ ಜನ ರೈತರು ಕೂಡ ಸರ್ಕಾರದ ಸಪೋರ್ಟರ್ಸ್ ಆಗಿದ್ದರು. ಆದರೆ ಇದೇ ರೈತರ
ಬೇಡಿಕೆಗಳನ್ನ ಕನಿಷ್ಠ ಕೇಳಿಸ್ಕೊಳ್ಳೋ ಸೌಜನ್ಯ ಕೂಡ ತೋರಿಸದೇ ಇದ್ದಾಗ ಮತ್ತು ಮೀಡಿಯಾಗಳ ಮೂಲಕ ರೈತರುಗಳನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಿದಾಗ ರೈತರಿಗೆ ಅರ್ಥ ಆಯಿತು ಸರ್ವಾಧಿಕಾರ ಅಂದರೆ ಹೇಗಿರುತ್ತೆ ಅಂತ. ಹಾಗೆಯೇ ನಮ್ಮ ಕರ್ನಾಟಕದ ಜನ 27 MPಗಳನ್ನ ಗೆಲ್ಲಿಸಿ BJP ಮತ್ತು ಮೋದಿಗೆ ಅಭೂತಪೂರ್ವ ಅನ್ನಂತ ಸಪೋರ್ಟ್ ಕೊಟ್ಟರು. ಆದರೆ ನಮ್ಮ ಬರ ಪರಿಹಾರ ತೆರಿಗೆ ಪಾಲಿನ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದು ಮತ್ತು ಎಲ್ಲ ತೆರಿಗೆ ಪಾಲು ಕೊಟ್ಟಿದ್ದೀವಿ ಅಂತ ಪಾರ್ಲಿಮೆಂಟ್ ಒಳಗಡೆ ಸುಳ್ಳು ಹೇಳೋದ್ರ ಮೂಲಕ ನಮಗೆ ಕೊಡಬೇಕಾದ ನ್ಯಾಯಯುತವಾದ ತೆರಿಗೆ ಪಾಲು ನಿರಾಕರಿಸೋದು ನೋಡಿದಾಗ ಕರ್ನಾಟಕ ಜನರಿಗೂ ಒಂದು ಮಟ್ಟಕ್ಕಾದರೂ ಸರ್ವಾಧಿಕಾರ ಅಂದರೆ ಹೆಂಗಿರುತ್ತೆ ಅಂತ ಅರ್ಥ ಆಗಿರುತ್ತೆ. ಉದಾಹರಣೆಗೆ ನೀವೊಬ್ಬ ಸ್ಟೂಡೆಂಟ್ ಆಗಿರ್ತೀರಿ, ಪೇಪರ್ ಲೀಕ್ ಆಗಿರ್ತದೆ, ಆದರೂ ನೀವು ಬಾಯಿ ಬಚ್ಚಿದ ಸುಂದಿರಬೇಕು. ಬೆಲೆ ಏರಿಕೆ ವಿರುದ್ಧ ನೀವು ದಿನ ಎತ್ತಬೇಕು ಅನ್ಕೋತೀರಾ, ಆದರೆ ನಿಮ್ಮ ಬಾಯಿ ಮುಚ್ಚಿಸ್ತಾರೆ. ನಿಮಗೆ ದಿನನಿತ್ಯದ ಬದುಕಿನಲ್ಲಿ ಅಥವಾ ನಿಮ್ಮ ಕಣ್ಮುಂದೆ ಏನೋ ಅನ್ಯಾಯ ನಡೀತಾ ಇದ್ರೂ ಕೂಡ ನೀವೇನೂ ಮಾತಾಡದೆ ಅನ್ಯಾಯ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾಗ್ತದೆ. ಇದು ಸರ್ವಾಧಿಕಾರದ ಪರಿಸ್ಥಿತಿ. ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ವಿಷಯದಲ್ಲಿ ಈಗಾಗಲೇ ಈ ರೀತಿ ಆಗ್ತಾ ಇರೋದನ್ನು ನಾವು ಸುತ್ತಮುತ್ತ ನೋಡ್ತಾನೆ ಇದ್ದೀವಿ. ನೋಡಿ, August 2023 ಮಿನಿಸ್ಟರ್ ಆಫ್ ಸ್ಟೇಟ್ ಜಿತೇಂದ್ರ ಸಿಂಗ್ ಪಾರ್ಲಿಮೆಂಟ್ ಒಳಗಡೆ ಹೇಳ್ತಾರೆ 960,000 ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ವೇಕೆನ್ಸಿ ಇದೆ ಅಂತ. ಇನ್ನು ಪ್ರೈವೇಟ್ ಜಾಬ್ಗಳ ಕತೆ ನೋಡಿದ್ರೆ 20-21 ಫ್ರೆಶ್ ಜಾಬ್ ರಿಕ್ರೂಟ್ಮೆಂಟ್ಗಳು ಕಡಿಮೆ ಆಗ್ತಾ ಬಂದಿದೆ. March 24 ಫ್ರಂಟ್ಲೈನ್ ರಿಪೋರ್ಟ್ ಪ್ರಕಾರ IT ಸೆಕ್ಟರ್ಗಳಲ್ಲೂ ಕೂಡ ಕೆಲಸ ಕಡಿಮೆ ಆಗ್ತಾ ಬಂದಿದೆ. ಈ ಉದ್ಯೋಗ ಸೃಷ್ಟಿ ಅನ್ನೋ ಪ್ರಾಬ್ಲಮ್ಮು ಅಥವಾ ನಿರುದ್ಯೋಗದ ಪ್ರಾಬ್ಲಮ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಹರಿಯಾಣ ಸರ್ಕಾರ 10,000 ಕಾಂಟ್ರಾಕ್ಟ್ ಕೆಲಸಗಳಿಗೆ ಅಂತ ಕಾಲ್ ಮಾಡಿದೆ. ಎಲ್ಲಿ ಕೆಲಸ ಮಾಡೋಕ್ಕೆ ಗೊತ್ತಾ, ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರಾಣ ಕಳ್ಕೊಳ್ಳುವಂಥ ಚಾನ್ಸ್ ಇರ್ತಕ್ಕಂಥ ಯುದ್ಧ ಭೂಮಿ ಇಸ್ರೇಲ್ನಲ್ಲಿ ಕೆಲಸ ಮಾಡೋಕ್ಕೆ ಅಂದರೆ ಅರ್ಥ ಮಾಡಿಕೊಳ್ಳಿ ನಮ್ಮ ದೇಶದಲ್ಲಿ ನಿರುದ್ಯೋಗದ ಪರಿಸ್ಥಿತಿ ಎಷ್ಟು ದಾರುಣವಾಗಿದೆ ಅಂತ. ಇನ್ನು ಬೆಲೆ ಏರಿಕೆಯ ವಿಷಯ ನೀವು ಯಾರು ಮಾತಾಡೋಂಗೆ ಇಲ್ಲ. ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿ ಎಷ್ಟು ತಿಂಗಳಿಗೆ ಹೋಗಿದೆ. ಇನ್ನು ಯುನೈಟೆಡ್ ನೇಷನ್ಸ್ನ ಫುಡ್ ಪ್ರೈಸ್ ಇಂಡೆಕ್ಸ್ನ ಪ್ರಕಾರ ಗ್ಲೋಬಲ್ ಫುಡ್ ಇಂಡೆಕ್ಸು -10.1% ಇದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಫುಡ್ ಪ್ರೈಸ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಇಂಡಿಯಾದಲ್ಲಿ December 2023 ಫುಡ್ ಪ್ರೈಸ್ ಇಂಡೆಕ್ಸ್ ಎಷ್ಟಿತ್ತು ಗೊತ್ತಾ? 9.5%. ಇಂಡಿಯಾದಲ್ಲಿ ಮಾತ್ರ ಆಹಾರ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದರ ಹಿನ್ನೆಲೆ ಒಳಗಡೆ ಕೇಂದ್ರ ಸರ್ಕಾರ 80 ಕೋಟಿ ಜನಕ್ಕೆ ಉಚಿತ ಆಹಾರ ಧಾನ್ಯ ಅನೌನ್ಸ್ ಮಾಡಿದೆ. ಇದರ ಅರ್ಥ ಏನು? ತಮ್ಮ ಆಹಾರ ಹುಟ್ಟಿಸಿಕೊಳ್ಳೋಷ್ಟು ಕೂಡ ಸಂಪಾದನೆ ಈ ದೇಶದ 80 ಕೋಟಿ ಜನಕ್ಕೆ ಆಗ್ತಾ ಇಲ್ಲ ಅಂತ ಅಲ್ವಾ? ಇದು ಈ ದೇಶದಲ್ಲಿ ಇವತ್ತಿರ್ತಕ್ಕಂಥ ವಾಸ್ತವ. ಇಷ್ಟೆಲ್ಲ ಕೇಳಿದ್ಮೇಲೂ ಕೆಲವರು ಕೇಳ್ಬೋದು, ಯಾಕಪ್ಪ ಮೋದಿ ಸರ್ಕಾರದ ಬಗ್ಗೆ ಮಾತ್ರ ಮಾತಾಡ್ತಾ ಇದೆಯಾ, ಇಂದಿರಾ ಗಾಂಧಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಆಕೆಯೂ ಡಿಕ್ಟೇಟರ್ ಅಲ್ವಾ, ಆಕೆಯ ಡಿಕ್ಟೇಟರ್ಶಿಪ್ ಬಗ್ಗೆನೂ ಮಾತಾಡಬೇಕಲ್ವಾ ಅಂತ. ಆದರೆ ಇವರ ಈ ಥರದ ವಾದ ಇದೆಯಲ್ಲ, ಇದನ್ನು ನಿಜಕ್ಕೂ ಯೂಸ್ಲೆಸ್ ವಾದ ಅಂತ ಸ್ಪಷ್ಟವಾಗಿ ಕರಿಬೋದು. ಇದನ್ನು ಸೈಕಾಲಜಿನಲ್ಲಿ ರೆಡ್ ಹೇರಿಂಗ್ ಫೆಲಸಿ ಅಂತ ಕರೀತಾರೆ. ನೋಡಿ, ಆಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಆಗಿದಾಗ ನಾನಿರಲಿಲ್ಲ. ಆಗ ನಾನು ಇದ್ದಿದ್ದರೆ ಇದೇ ಥರದ ವಿಡಿಯೋನ ಖಂಡಿತ ಮಾಡಿರ್ತಿದ್ದೆ. ಈಗಲೂ ಕೂಡ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮೇಲೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೆಮಾಕ್ರಸಿ ಮೇಲೆ ಹೇಗೆ ದಬ್ಬಾಳಿಕೆ ನಡೀತು ಅಂತ ವಿವರಿಸಿದ್ದೀನಿ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಹಳೆ ಪ್ರಾಬ್ಲಮ್ಗಳನ್ನ ಲೆಕ್ಕ ಹಾಕೊಂಡು ಕೂತ್ಕೊಂಡು ಆಗ ಹೀಗಾಗಿತ್ತಲ್ವಾ, ಆಗಲೂ ಹಿಂಗಾಗಿತ್ತಲ್ವಾ, ಹಂಗಾಗಿತ್ತಲ್ವಾ ಅಂತ ಮಾತಾಡ್ಕೊಂಡು ಕೂತ್ರೆ ಇವತ್ತಿನ ಅತಿ ಮುಖ್ಯ ಪ್ರಾಬ್ಲಮ್ಮು ಖಂಡಿತ ಸಾಲ್ವ್ ಆಗಲ್ಲ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಅವತ್ತೇನಾಗಿತ್ತೋ ಎಮರ್ಜೆನ್ಸಿ, ಅದು ನಿಜಕ್ಕೂ ದೊಡ್ಡ ತಪ್ಪು. ಅದೇ ಥರ ಈಗ ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆಯೋ ಅದು ಕೂಡ ದೊಡ್ಡ ತಪ್ಪೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂತ ಅನೌನ್ಸ್ ಮಾಡಿದಾಗ ನಮ್ಮ ದೇಶದ ಹಲವಾರು ನಾಯಕರುಗಳು ತಮ್ಮ ಧೀರೋದಾತ್ತ ಹೋರಾಟದಿಂದ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆದರು. ಆದರೆ ಈಗ ನಮ್ಮ ದೇಶನ, ನಮ್ಮ ಡೆಮಾಕ್ರಸಿನ ಉಳಿಸ್ಕೊಳ್ಳೋರು ಯಾರು, ಉಳಿಸೋರು ಯಾರು? ಮೀಡಿಯಾಗಳನ್ನ ಒಂದು ಕಡೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಆಪೋಸಿಟ್ ಪಾರ್ಟಿ ಲೀಡರ್ಗಳನ್ನ ಅರೆಸ್ಟ್ ಮಾಡ್ತಾವ್ರೆ, ಪ್ರತಿ ಇನ್ಸ್ಟಿಟ್ಯೂಷನ್ನು ಕಾಂಪ್ರಮೈಸ್ ಆಗೋಗಿದೆ. ಇಂಥ ಪರಿಸ್ಥಿತಿನಲ್ಲಿ ಈ ದೇಶನ, ಈ ಡೆಮಾಕ್ರಸಿನ ಉಳಿಸೋದಕ್ಕೆ ಉಳ್ಕೊಂಡಿರೋರು ಯಾರು ಅಂತಂದರೆ ನಾವು, ನೀವು ಅಂದರೆ ಈ ದೇಶದ ಜನ, ವಿ ದ ಪೀಪಲ್ ಆಫ್ ಇಂಡಿಯಾ. ನಾವೇ ಈ ದೇಶಕ್ಕೆ ಕಟ್ಟಕಡೆಯ ನಂಬಿಕೆ, ಕಟ್ಟಕಡೆಯ ವಿಶ್ವಾಸ. ನೋಡಿ, ಎಮರ್ಜೆನ್ಸಿ ಇದ್ದಾಗ ಸಿಕ್ಕಾಬಟ್ಟೆ ಪ್ರೊಟೆಸ್ಟ್ಗಳು ನಡೆದ್ವು, ಜನ ಬೀದಿಗೆ ಬಂದು ಎಮರ್ಜೆನ್ಸಿ ವಿರುದ್ಧ ಹೋರಾಡಿದ್ರು. ಅದಾದಮೇಲೆ ನಡೆದಂಥ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ಸರ್ಕಾರನ ಹೇಗೆ ಸೋಲಿಸಿದ್ರೋ ಅದೇ ಫೋರ್ಸಲ್ಲಿ, ಅದೇ ಕಾನ್ಫಿಡೆನ್ಸಲ್ಲಿ ನಾವು ಈಗ ಈ ಅಘೋಷಿತ ತುರ್ತು ಪರಿಸ್ಥಿತಿ ಅಥವಾ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ವಿರುದ್ಧ ನಮ್ಮ ಧ್ವನಿ ಎತ್ತಬೇಕಾಗಿದೆ. ನೀವು ಭಾರತ ಮಾತಾ ಕಿ ಜೈ ಅಂತ ಅನ್ನೋದಾದರೆ ಭಾರತ ಮಾತೆನ ಉಳಿಸ್ಕೊಳ್ಳೋಕೆ ಕೂಡ ನೀವು ಸಿದ್ಧ ಆಗಬೇಕಾಗತ್ತೆ. ಅಂಬೇಡ್ಕರ್, ಭಗತ್ ಸಿಂಗ್, ನೇತಾಜಿ, ಗಾಂಧಿ
ಇವ್ರನ್ನೆಲ್ಲ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅನ್ನೋದಾದರೆ ಅವರದ್ದೇ ರೀತಿ ದೇಶ ಪ್ರೇಮನ ನಿಮ್ಮ ಮೇಲೂ ಆವಾಹಿಸಿಕೊಂಡು ಮುಂದೆ ಬಂದು ಈ ದೇಶವನ್ನು ಕಾಪಾಡ್ಕೋಬೇಕಾಗಿದೆ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ತಮ್ಮ ಬೆವರು ರಕ್ತ ಆರಿಸಿ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ರಲ್ಲ ಈ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯನ ರಕ್ಷಣೆ ಮಾಡೋದು, ಭಾರತದ ಡೆಮಾಕ್ರಸಿನ ಉಳಿಸ್ಕೊಳ್ಳೋದು ನಮ್ಮ ನಿಜವಾದ ಧರ್ಮ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದಕ್ಕೋಸ್ಕರನೇ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಿಮ್ಮನ್ನು ನೀವು ಪ್ರಜಾಪ್ರಭುತ್ವದ ರಕ್ಷಕ ಅಂದ್ಕೊಳ್ಳಿ. ಹೀಗೆ ನಾವೆಲ್ಲ ಸೇರಿ ನಮ್ಮ ಪ್ರಜಾಪ್ರಭುತ್ವನ ರಕ್ಷಣೆ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿದೆ ಅಂತಂದರೆ, ಸ್ಟೆಪ್ ಒನ್, ಪ್ರತಿಯೊಬ್ಬರೂ ಕೂಡ ಅನ್ಯಾಯದ ವಿರುದ್ಧ ನಿಮ್ಮ ಧ್ವನಿ ಎತ್ತಿ. ಒಬ್ಬೊಬ್ಬರ ಧ್ವನಿ ಕೂಡ ಪರಿಣಾಮ ಬೀರುತ್ತೆ. ಅಕಸ್ಮಾತ್ ಬಹಿರಂಗವಾಗಿ ನಿಮಗೆ ಧ್ವನಿ ಎತ್ತಿ ಮಾತಾಡೋಕೆ ಆಗ್ತಾ ಇಲ್ಲ ಅಂತಂದರೆ ಈ ವಿಡಿಯೋನ ಪ್ರತಿಯೊಬ್ಬರು ಕನಿಷ್ಠ 100 ಜನಕ್ಕೆ ಫಾರ್ವರ್ಡ್ ಮಾಡಿ, ವಾಟ್ಸಪ್ಪು, ಟ್ವಿಟರು, ಇನ್ಸ್ಟಾಗ್ರಾಮು ಪ್ರತಿಯೊಂದರಿಂದನೂ ಕಳಿಸಿ. ದೇಶದ ಮೂಲೆ ಮೂಲೆಗೆ ಈ ವಿಡಿಯೋ ಪ್ರತಿಯೊಬ್ಬ ಮತದಾರನಿಗೂ ತಲುಪೋ ಥರ ನೋಡ್ಕೊಳ್ಳಿ. ಎರಡನೇ ಸ್ಟೆಪ್ಪು, ಓಟ್ ಹಾಕೋದು ಮರಿಬೇಡಿ. ಈ ವರ್ಷ ಯಾವ ನೆಪ ಕೂಡ ನೀವು ಹೇಳೋಂಗಿಲ್ಲ, ಪ್ರತಿ ಓಟು ಮ್ಯಾಟ್ರ್ ಆಗುತ್ತೆ. ನಿಮ್ಮ ಓಟ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ದೇಶದ ಹೊರಗಡೆ ಇದ್ದರೆ ವಾಪಸ್ ಬಂದು ಓಟ್ ಹಾಕಿ. ಯಾಕೆ ಅಂತಂದರೆ ಈ ಸಾರಿ ಎವ್ರಿಥಿಂಗ್ ಈಸ್ ಅಟ್ ಸ್ಟೇಕ್. ಈ ಲಿಂಕಲ್ಲಿ ಚೆಕ್ ಮಾಡಿ, ನೀವು ವೋಟಿಂಗ್ ಮಾಡೋಕ್ಕೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದೆಯಾ ಅಂತ. ನಿಮ್ಮ ಹೆಸರು ಇಲ್ಲ ಅಂತಂದರೆ ಈ ಲಿಂಕಲ್ಲಿ ಹೋಗಿ ನಿಮ್ಮ ವೋಟರ್ ರಿಜಿಸ್ಟರ್ ಮಾಡಿಸಿ. ಇನ್ನು ಮೂರನೇ ಸ್ಟೆಪ್ಪು, ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಜನಗಳ ಹತ್ರನೂ ಮಾತಾಡಿ. ನಿಮ್ಗೊಂದು ವಿಷಯ ಗೊತ್ತಿರ್ಬೋದು, ಈ ದೇಶದಲ್ಲಿ 30-35% ಜನ ಓಟ್ ಹಾಕೋಕ್ಕೆ ಹೋಗಲ್ಲ. ಅದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನೀವು ತರಕಾರಿ ತೊಗೊಳಕ್ಕೆ ಹೋಗ್ತಿರಲ್ಲ ಅಂಗಡಿಯವ್ರಿಗೆ ಹೇಳಿ, ಕಾಫಿ ಕುಡಿಯೋಕೆ ಹೋಗ್ತಿರಲ್ಲ ಟೀ ಶಾಪ್ನವ್ರಿಗೆ ಹೇಳಿ, ಎಲ್ಲೆಲ್ಲೂ ಕೂಡ ಈ ದೇಶದ ಪರಿಸ್ಥಿತಿ ಬಗ್ಗೆ ಹೇಳಿ, ಅವ್ರಿಗೆ ವೋಟ್ ಬಂದು ಅವ್ರಿಗೆ ಬಂದು ಓಟ್ ಹಾಕಿ ಅಂತ ಕನ್ವಿನ್ಸ್ ಮಾಡಿ. ಇದೆಲ್ಲದರ ಮಧ್ಯೆ ನೀವೊಬ್ಬರೇ ಏನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಬೇಡಿ. ಈ ವಿಡಿಯೋ ನೋಡ್ತಕ್ಕಂಥ ಒಬ್ಬೊಬ್ಬರೂ ಕೂಡ ಇನ್ನು 20 ದಿನದಲ್ಲಿ ಪ್ರತಿದಿನ 5 ಜನಕ್ಕೆ ಓಟ್ ಹಾಕಿ, ವಾಸ್ತವ ಏನಿದೆ, ಯಾರಿಗೆ ಓಟ್ ಹಾಕಬೇಕು, ಏನು ಓಟ್ ಹಾಕಬೇಕು ಅಂತ ಹೇಳಿದ್ರು ಸಾಕು, ಈ ದೇಶ ಉಳಿಸೋ ಕೆಲಸ ಆಗುತ್ತೆ. 4ನೇ ಸ್ಟೆಪ್ಪು, ಈ ಎಲ್ಲವನ್ನೂ ಮಾಡುವಾಗ ಖುಷಿಯಿಂದ, ನಗುನಗುತ್ತಾ, ಪ್ರೀತಿಯಿಂದ ಮಾಡಿ. ಎಷ್ಟು ಮನಃಪೂರ್ವಕವಾಗಿ ನಗ್ತಾ ಪ್ರೀತಿಯಿಂದ ಈ ಕೆಲಸ ಮಾಡಬೇಕು ಅಂತಂದರೆ ನಿಮ್ಮ ವಿರೋಧಿಗಳ ಅಹಂಕಾರ ನಿಮ್ಮ ನಗುವಿನ ಒಳಗಡೆ ಮುಳುಗೋಗಂಗಿರ್ಬೇಕು. ಬನ್ನಿ, ದ್ವೇಷ ಮತ್ತು ಅಪನಂಬಿಕೆ ಕಲೆಗಳೇನಿದೆ ಅದನ್ನು ನಮ್ಮ ಪ್ರೀತಿಯನ್ನು ಹರಡೋದ್ರ ಮೂಲಕ ತೊಳೆದಾಕೋಣ. ಮತ್ತು ಈ 4 ವಿಷಯಗಳನ್ನ ನೆನಪಿಟ್ಕೊಳ್ಳಿ: ದನಿ ಎತ್ತಿ, ಓಟ್ ಹಾಕಿ, ಉಳಿದೋರಿಂದನೂ ಓಟ್ ಹಾಕಿಸಿ, ನಗ್ನಗ್ತಾ, ಪ್ರೀತಿ ಹಂಚಿ. ಇಷ್ಟೇ ನಾವು ಮಾಡಬೇಕಾಗಿರೋದು. ಇಷ್ಟನ್ನು ಮಾಡ್ತಾ ನಮ್ಮ ದೇಶನ ಕಾಪಾಡ್ಕೊಳ್ಳೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.